ಆಯ್ಸ ನೀ ಮೊದಲು ವೇದಿಕೆ ಹತ್ತಿದ್ ಏನಾದ್ರೂ ನಿಮ್ಗೆ ನೆನಪಿದ್ಯಾ ನಮ್ದು ಬಿಜಾಡಿಯಲ್ಲೇ ಚಂದನ ಯುವಕ ಮಂಡಲ ಅಂತ ಅಲ್ಲೇ ಸ್ಟಾರ್ಟಿಂಗ್ ನಾನು ಪ್ರೇಯರ್ ಸ್ಟಾರ್ಟಿಂಗ್ ಮಾಡಿದ್ದು ಮೈಕ್ ಸಹ ನಂಗೆ ಆನ್ ಮಾಡ್ಲಿಕ್ಕೆ ಗೊತ್ತಿರ್ತಿಲ್ಲ ಅಂತ ಹೇಳ್ಬೋದು ಆತರ ಕದ್ದು ಕದ್ದು ನನ್ನೇ ಕಾಂತೆ ಹತ್ರ ಬಂದ್ರೆ ಯಾಕೆ ಮಾಡ್ತೆ ಹೇಳು ಎಸ್ ನೀವೇನಾದರೂ ಅಂದ್ಕೊಂಡಿದ್ರ ನಾನು ಮುಂದೊಂದು ದಿನ ಈ ರೀತಿಯ ಗಾಯಕಿ ಆಗ್ತೀನಿ ಜನರು ನನ್ನ ಗುರುತಿಸ್ತಾರೆ ಅಂತ ಏನಾದರೂ ಅಂದ್ಕೊಂಡಿದ್ರ ಚಿಕ್ಕ ವಯಸ್ಸಿನಲ್ಲಿ ಹೇಳಬೇಕಂದ್ರೆ ಇಲ್ಲ ಅನ್ಸುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಇಂದ ನನಗೆ ಗೊತ್ತಿಲ್ಲ ನನ್ನಲ್ಲೂ ಮ್ಯೂಸಿಕ್ ಅನ್ನುವಂಥದ್ದು ಇದೆ ಅಂತ ಹಾಡೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಏನೂ ನೋಡ್ತಾ ಇರಲಿಲ್ಲ ಹಾಡಿದ್ಮೇಲೆ ವಾ ವಾಯ್ಸ್ ತುಂಬಾ ಚೆನ್ನಾಗಿದೆ ಅದು ಆ ಥಿಯೇಟರ್ ಅಲ್ಲಿ ಕೇಳುವಾಗ ಪ್ರೀಮಿಯರ್ ಶೋ ಥಿಯೇಟರ್ ಅಲ್ಲಿ ಕೇಳುವಾಗ ಅದ್ರದ್ದು ಫೀಲೇ ಬೇರೆ ಕಡಲನು ಕಾಣ ಹೊರಟಿರೋ ಕರಗು ಕರಗು ವೀಕ್ಷಕರೇ ಕ್ಲಾಸಿಕ್ ಟೈಮ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನ್ ಮಹಿಮಾ ಈ ಒಂದು ಕಾರ್ಯಕ್ರಮಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡ್ತಾ ಇರುವಂತಹ ಕಲಾವಿದರನ್ನ ಪರಿಚಯ ಮಾಡುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮದು ಕಲೆ ಅನ್ನುವಂಥದ್ದು ಸುಮ್ಮ ಸುಮ್ಮನೆ ಯಾರಿಗೂ ಕೂಡ ಒಲಿಯುವಂತದ್ದಲ್ಲ ಅದಕ್ಕೆ ನಿರಂತರವಾದಂತಹ ಪರಿಶ್ರಮ ಇರಬೇಕು ಜೊತೆಗೆ ಶ್ರದ್ಧೆ ಇರಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಅಲ್ವಾ ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆಗಿದ್ದಾರೆ ಸುಷ್ಮಾ ಬಿಜಾಡಿ ಅವರು ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ ಜೊತೆಗೆ ಸಾಕಷ್ಟು ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಸಂಗೀತವನ್ನು ನೀಡಿ ಸಾಕಷ್ಟು ಜನರ ಮನಸ್ಸನ್ನು ಕೂಡ ಇವರು ಗೆದ್ದಿರ್ತಾರೆ ಜೊತೆಗೆ ಸಾಕಷ್ಟು ಟಿವಿ ರಿಯಾಲಿಟಿ ಶೋಗಳಲ್ಲೂ ಕೂಡ ಇವರು ಭಾಗವಹಿಸಿ ಬಹುಮಾನಗಳನ್ನು ಕೂಡ ಇವರು ಪಡೆದಿರ್ತಾರೆ ಪ್ರೆಸೆಂಟ್ ಆಗಿ ಇವಾಗ ಇವರು ಕುಂದಾಪುರದಲ್ಲಿ ಅಕೌಂಟೆಂಟ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ತಡ ಇವರನ್ನ ಸ್ವಾಗತಿಸ್ಕೊಂಡೋಣಲ್ವಾ ಬನ್ನಿ ಹಾಯ್ ಸ್ವಾಗತ ನಮಗೆ ಕಾರ್ಯಕ್ರಮಕ್ಕೆ ಹೇಗಿದ್ದೀರಾ ಆರಾಮಾಗಿದ್ದೀರಲ್ವಾ ಎಸ್ ಚಿಕ್ಕ ವಯಸ್ಸಿನಿಂದ ಹಿಡಿದು ಇಲ್ಲಿಯ ತನಕ ನಿಮ್ಮ ಒಂದು ಸಂಗೀತದ ಜರ್ನಿ ಅನ್ನುವಂಥದ್ದು ಸಾಕ್ತಾ ಬಂದಿದೆ ಅಲ್ವಾ ಇಲ್ಲಿಯ ತನಕ ಒಂದು ಜರ್ನಿಯ ಕುರಿತು ನಾನು ಕೇಳ್ತೇನೆ ಅದಕ್ಕಿಂತ ಮುಂಚೆ ಗಣಪತಿಯ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಅಲ್ವಾ महागणपतिं मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमः गणपतिं आ

ಎಸ್ ಗಣಪತಿ ಸ್ತುತಿ ಕೂಡ ಆಯಿತು ನಿಮ್ಮ ಒಂದು ಇಂಪಾದ ಧ್ವನಿಗೆ ಆ ಗಣಪತಿ ಕೂಡ ಒಲ್ದಿರ್ತಾನೆ ಅಂತ ನಾನು ಅಂದ್ಕೊಳ್ತೇನೆ ಎಸ್ ಚಿಕ್ಕ ವಯಸ್ಸಿನಲ್ಲಿ ನೀವು ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತೀರಲ್ವಾ ನಾನು ಮೊದಲಿಂದಾಗಿ ಕೇಳೋದಾದರೆ ನಿಮ್ಮ ಒಂದು ಬಾಲ್ಯ ಜೀವನ ಯಾವ ರೀತಿ ಇರ್ತಾ ಇತ್ತು ಮತ್ತು ನಿಮ್ಮ ಎಜುಕೇಷನ್ ಎಲ್ಲ ಎಲ್ಲಿ ಮುಗಿಸಿದ್ರಿ ಸೊ ಯಾವ ರೀತಿಯಲ್ಲಿ ನಿಮ್ಮ ಬಾಲ್ಯ ಜೀವನವನ್ನು ಒಂದು ಕಳೀತಾ ಇದ್ರಿ ಅಂತ ಕೇಳೋದಾದರೆ ಬಾಲ್ಯ ಜೀವನ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಹೇಳೋದಾದರೆ ಸ್ಟಾರ್ಟಿಂಗ್ ಅಂದರೆ ನನಗೂ ಿಲ್ಲ ಮನೆಯಲ್ಲಿ ಡೈಲಿ ಅಂದ್ರೆ ಭಜ್ನೆ ಮಾಡೋದೊಂದು ಸಂಪ್ರದಾಯ ನಮ್ದು ಮೊದ್ಲಿಂದನು ಡೈಲಿ ಭಜ್ನೆ ಮಾಡೋದು ಅಣ್ಣ ಅಕ್ಕ ಮೊದ್ಲಿಂದ ಮಾಡ್ತಾ ಇದ್ರು ಜೊತೆ ನಾನು ಕೂತ್ಕೊಂಡೇನೋ ಗಣಪತಿ ಜಮಖನೇ ಗಣಪತಿ ಹೇಳ್ತಾ ಹೇಳ್ತಾ ಸ್ಟಾರ್ಟಿಂಗ್ ಆದ ಜರ್ನಿ ಅಂದ್ರೆ ಅದೇ ತರ ಆಗ ಹೇಳ್ತಾ ಇರುವಾಗ ಅಮ್ಮ ಪಾಪ ಎಲ್ಲ ಹೇಳ್ತಿ ಚಂದ ಆ ತರ ಹೇಳಿ ಮತ್ತೆ ಭಜ್ನೆ ಕ್ಲಾಸಿಗೆ ಹೋದೆ ಒಂದು ಮೂರನೇ ಕ್ಲಾಸ್ ಇರುವಾಗ ಏನೋ ಭಜ್ನೆ ಕ್ಲಾಸ್ ಹೋದೆ ಸುಧಾ ರಾಜ್ಗೋಪಾಲ್ ಅಂತ ಅಲ್ಲಿ ಭಜ್ನೆ ಕ್ಲಾಸಿಗೆ ಹೋದಾದ ನಂತರ ಅಲ್ಲೂ ಕೂಡ ಮ್ಯಾಮ್ ಕೂಡ ಹಾಗೆ ಅಂದ್ರೆ ಇವರು ಅಂದ್ರೆ ಸಂಗೀತ ಅಂದ್ರೆ ಶ್ರುತಿ ಇಂಪಾರ್ಟೆಂಟ್ ಅಂತ ಸೊ ಅದೇ ಶ್ರುತಿ ಕೂಡಿ ಹಾಡ್ತಾ ಇದ್ದೆ ನಾನು ಕೂಡ ಇಷ್ಟ ಆಯ್ತು ಅವರು ಹೇಳಿಕೊಡ್ತಾ ಇದ್ರು ಅಲ್ಲೆಲ್ಲ ಪ್ರತಿಭಾ ಕಾರಂಜಿ ಇರ್ಬಹುದು ಮತ್ತೆ ಸ್ಕೂಲಲ್ಲೂ ಕೂಡ ಏನಾದ್ರು ಪದ್ಯಗಳ ಇರ್ತಾವಲ್ಲ ಕನ್ನಡದಲ್ಲಿ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಇದಕ್ಕೊಂದು ರಾಗ ಬಾ ನಾಳೆ ಕಲಿ ಅಂದ್ರೆ ಸ್ಟೂಡೆಂಟ್ಸ್ ಬೇರೆ ಸ್ಟುಂಡ್ ಹೇಳ್ಕೊಡ್ಬಹುದು ಆತರ ಎಲ್ಲಾ ಹೇಳ್ತಿದ್ರು ಸೊ ಅದನ್ ಕಲ್ತು ಮಾಡೋದಿನ ಹೋಗಿ ಹೇಳ್ತಾ ಇದ್ದೆ ಅಲ್ಲೂ ಕೂಡ ಟೀಚರ್ಸ್ ಎಲ್ಲ ಓ ಚಂದ ಹಾಡ್ಲಿ ಇವಳು ಆ ಥರ ಸ್ಕೂಲ್ ಲೆವೆಲಲ್ಲೆಲ್ಲ ಅಂದರೆ ಏನೇ ಪ್ರೇಯರ್ ಇರ್ಲಿ ಏನೇ ಕಲ್ಚರಲ್ ಪ್ರೋಗ್ರಾಮ್ ಇರ್ಲಿ ಮುಂದೆ ಹೋಗ್ತಾ ಇದ್ದೆ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ರು ನಿಮಗೆ ಅಲ್ವಾ ಅದೇ ಅದೇ ಎಲ್ಲ ಅಂದರೆ ಮನೆಯಲ್ಲಿ ಮೊದಲನೇದಾಗಿ ಸಪೋರ್ಟ್ ಖಂಡಿತ ಸ್ಕೂಲ್ ಲೆವೆಲಲ್ಲೂ ಕೂಡ ಹಾಗೆ ಪ್ರೈಮರಿಯಲ್ಲಿ ಕೋಟೇಶ್ವರದಲ್ಲಿ ಮಾಡಿದ್ದು ನಾನು ಓಕೆ ಅಲ್ಲಿ ಅದೇ ಟೀಚರ್ಸ್ ಇರ್ಬೋದು ಎಲ್ಲ ನಮ್ಮ ಅಂದ್ರೆ ಅಂದ್ರೆ ಫ್ರೆಂಡ್ಸ್ ಕೂಡ ಒಳ್ಳೆ ಹಾಟ್ ಅಂತ ಆತರ ಸಿಂಗರ್ ಹಾಗೆ ಸುಷ್ಮಾ ಅಂತ ಸಿಂಗರ್ ಬಂದ್ರು ಸಿಂಗರ್ ಬಂದ್ರು ಅದೇ ಕರಿತಾ ಇದ್ರು ಆತರ ಅದಾದ ನಂತರ ಸ್ಕೂಲ್ ಲೆವೆಲ್ ಆಯ್ತು ನೆಕ್ಸ್ಟ್ ಬಜ್ನೆ ಕ್ಲಾಸ್ ಆದ ನಂತರ ಸುಗಮ ಸಂಗೀತ ಕ್ಲಾಸ್ಗೂ ಹೋದೆ ಸುಗಮ ಅಂದ್ರೆ ಇದು ಹಿಂದೂಸ್ತಾನಿ ಬೇಸಿಕ್ ರಾಗಗಳೆಲ್ಲ ಇರ್ಬೋದು ಅಲ್ಲೂ ಕೂಡ ಗಣೇಶ್ ಬೀಜಾಡಿ ಅಂತ ಅವ್ರ ಹತ್ರ ಅವ್ರು ಕೂಡ ಅವರು ತುಂಬಾ ಸಪೋರ್ಟಿವ್ ಮಾಡಿದ್ರು ಅಂದ್ರೆ ಒಂದು ನಾಲ್ಕೈದು ವರ್ಷ ನಾನು ಸುಗಮ ಸಂಗೀತ ಕ್ಲಾಸಿಗೆ ಹೋಗಿದೆ ಅಂತ ಹೇಳ್ಬೋದು ಅಲ್ಲೂ ಕೂಡ ಹಾಗೆ ಅಲ್ಲಿಂದ ಹಾಗೆ ಸ್ಟಾರ್ಟಿಂಗ್ ಆದ ಜರ್ನಿ ಈಗ ಅದೇ ನಾನು ಸ್ಟಾರ್ಟಿಂಗ್ ಹೇಳಿದೆ ಸಣ್ಣ ಪುಟ್ಟ ಪ್ರಾರ್ಥನೆಯಿಂದಾನೇ ಜರ್ನಿ ಸ್ಟಾರ್ಟ್ ಅಂದ್ರೆ ಕೆಲವೊಂದು ಯುವಕ ಮಂಡಲ ಇರಲಿ ಗಣೇಶೋತ್ಸವ ಅಲ್ಲೆಲ್ಲ ಒಂದು ಸ್ಟಾರ್ಟಿಂಗ್ ಒಂದು ಗಣಪತಿ ಪ್ರಾರ್ಥನೆ ಹೇಗೆ ಹೇಳಿದ್ರು ಗಣಪತಿ ಸ್ತುತಿ ಅದೇ ತರ ಹೇಳ್ತಾ ಇದೆ ಅಲ್ಲಿಂದ ಒಂದು ಸ್ಟೇಜ್ ಫಿಯರ್ ಅನ್ನುವಂಥದ್ದು ಅಲ್ಲಿಂದ ನಂಗೆ ಹೋಗ್ತಾ ಬಂತು ಸ್ಟೇಜ್ ಫಿಯರ್ ಮೇನ್ ಆಗಿ ಅದೇ ಅಲ್ವಾ ಸ್ಟೇಜ್ ಅದೇ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು ಸ್ಟೇಜ್ ಫೇರ್ ಹೋದ ನಂತರದಿಂದ ಅಂದರೆ ಏನು ಬೇಕಾದ್ರೆ ಯಾವ ಸ್ಟೇಜಲ್ಲೂ ಅವ್ನು ಹಾಡ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ಅದಾದ ನಂತರ ಸುಗಮ ಸಂಗೀತ ಕ್ಲಾಸ್ ಆಯಿತು ಅದೆಲ್ಲ ಭಜನೆ ಕ್ಲಾಸ್ ಸುಗಮ ಸಂಗೀತ ಆದ ನಂತರ ನಾನು ಕ್ಲಾಸಿಕಲ್ಗೆ ಹೋದದ್ದು ಸ್ಟಾರ್ಟಿಂಗ್ ಕ್ಲಾಸಿಕಲ್ ಹೋಗಿಲ್ಲ ಅದೇ ಮಾಲಿನಿ ಉಡುಪ ಅಂತ ಕರ್ನಾಟಕ ಶಾಸ್ತ್ರೀಯ ಅವ್ರ ಹತ್ರ ಕಲಿತದ್ದೆ ಈಗ ರೀಸೆಂಟ್ ಆಗಿ ವರ್ಕ್ ಜಾಯಿನ್ ಆದ ನಂತರ ಸ್ವಲ್ಪ ಡ್ರಾಪ್ ಮಾಡ್ದೆ ಈಗ ಪ್ರೆಸೆಂಟ್ ಆಗಿ ಟ್ವೆಂಟಿ ಟೂ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಇಂದ ನಾನು ವಯಲಿನ್ ಕ್ಲಾಸಿಗೆ ಹೋಗ್ತಾ ಇದ್ದೆ ಶರ್ಮಿಳಾ ರಾವ್ ಉಡುಪಿ ಇಲ್ಲೇ ಕಡಿಯಾಳಿ ಅವರು ಅವರು ಕೂಡ ಅವ್ರ ಹತ್ರ ಕಲಿತಾ ಇದ್ದಾನೆ ನೀವು ಅವಾಗ ಹೇಳಿದ್ರಿ ನಮ್ಗೆ ಏನೇ ಒಂದು ಕಲಿಬೇಕಾದ್ರೂ ಕೂಡ ಮನೆಯವರೊಂದು ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳಿದ್ರಲ್ವಾ ನಾನು ಕೇಳೋದಾದ್ರೆ ಇವಾಗ ನಿಮ್ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಹೇಳೋದಾದ್ರೆ ನಮ್ಮನೇಲಿ ಇವಾಗ ಪಪ್ಪ ಅಮ್ಮ ನಾನು ಅಕ್ಕ ಬಾವ ಅಣ್ಣ ಓಕೆ ಅದೇ ಅದೇ ಮನೆಯಲ್ಲಿ ಸಪೋರ್ಟಿವ್ ತುಂಬಾನೇ ಇದೆ ಖಂಡಿತ ಪಪ್ಪ ಅಂತೂ ನಾನು ಯಾವ್ದೇ ಫಂಕ್ಷನ್ಗ್ ಹೋಗ್ಲಿ ಅವ್ರು ನನ್ ಜೊತೆ ಇರ್ತಾರೆ ಅದು ಅಂದ್ರೆ ಬ್ಲೆಸ್ಡ್ ಅಂತ ಹೇಳ್ಬೋದು ಸಪೋರ್ಟ್ ತುಂಬಾ ಇದೆ ಅಮ್ಮ ಇವನ್ ಅಮ್ಮ ಕೂಡ ಹಾಗೆ ಅಮ್ಮ ಪ್ರೋಗ್ರಾಮಿಗೆ ಬರುದ್ ಕಡಿಮೆ ಆದ್ರೂ ಎಲ್ಲೋ ಒಂದ್ ಫಂಕ್ಷನ್ ಹೋಗ್ತಾ ಈಗ ಇವತ್ತು ಈಗ ಇದೇ ಗೆ ಇರ್ಲಿ ಇವತ್ತು ನಾನ್ ರೆಡಿಯಾಗಿ ಬರ್ತಾ ಅದಕ್ಕೆ ಮುಂಚೆ ನೀರ್ ನೀರ್ ಹಾಕೊಂಡ್ಯಾ ರೆಡಿ ಐರನ್ ಮಾಡ್ಕೊಂಡ್ಯಾ ಡ್ರೆಸ್ ಐರನ್ ಮಾಡ್ಕೊಂಡ್ಯಾ ಆತರ ಅವರು ಫುಲ್ ಆತರ ಸಪೋರ್ಟಿವ್ ಅಮ್ಮ ಅದೇ ಅಕ್ಕ ಬಾವ ಎಲ್ರು ಅಣ್ಣ ಅಂತೂ ಇವಾಗ ಯಾವ ತರ ಅಂದ್ರೆ ನಾನು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದೇನೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಆದ್ರೆ ಡಬ್ಬಲ್ ನನ್ನ ಅಣ್ಣ ಅಂತ ಹೇಳ್ಬೋದು ಅಂದ್ರೆ ಇವನ್ ಅದೇ ಈ ತರ ಮಾಡು ಆ ತರ ಮಾಡು ಆದ್ರೆ ಇವನ್ ವರ್ಕಿಗೆ ಹೋಗ್ತಾ ಇದ್ದಾನಲ್ವಾ ವರ್ಕ್ ಪ್ರೆಷರ್ ಜಾಸ್ತಿ ಇದ್ರೆ ಮ್ಯೂಸಿಕಿಗೆ ಕಾನ್ಸಂಟ್ರೇಷನ್ ಕಡಿಮೆ ಮಾಡಬೇಡ ನಿಮ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಆದ್ರೆ ಆಫೀಸ್ ಬೇಕಾದ್ರೆ ಬಿಡು ಮ್ಯೂಸಿಕ್ಲ್ ಬಿಡ್ಬೇಡ ಆತರ ಒಂದು ಅಂದ್ರೆ ತರ ಅದೇ ಖಂಡಿತ ಎಸ್ ನೀವು ಹೇಳ್ತಿರುವಾಗ್ಲೇ ತುಂಬಾನೇ ಖುಷಿ ಆಗುತ್ತೆ ಯಾಕಂತಂದ್ರೆ ಒಂದು ಪ್ರತಿಭೆ ಬೆಳಿಬೇಕಂತಂದ್ರೆ ಅದಕ್ಕೆ ಸಪೋರ್ಟ್ ಎನ್ನುವಂಥದ್ದು ಬೇರೆಯವ್ರ ಸಪೋರ್ಟ್ಗಿಂತ ಮುಖ್ಯವಾಗಿ ಮನೆಯವ್ರ ಸಪೋರ್ಟ್ ತುಂಬಾನೇ ಮುಖ್ಯವಾಗಿರ್ತದಲ್ವಾ ಸೊ ನಿಮ್ಗೆ ಆ ಸಪೋರ್ಟ್ ಸಪೋರ್ಟ್ ಎನ್ನುವಂಥದ್ದು ಸಿಗ್ತಾ ಇದೆ ಅಲ್ವಾ ಎಸ್ ನೀವೇನಾದ್ರೂ ಅನ್ಕೊಂಡಿದ್ರೆ ನಾನು ಮುಂದೊಂದಿನ ಈ ರೀತಿಯ ಗಾಯಕಿ ಆಗ್ತೀನಿ ಜನರು ನನ್ನ ಗುರುತಿಸ್ತಾರೆ ಅಂತ ಏನಾದ್ರೂ ಅನ್ಕೊಂಡಿದ್ರ ಚಿಕ್ಕ ವಯಸ್ಸಿನಲ್ಲಿ ಇಲ್ಲ ಅನ್ಸುತ್ತೆ ಅಂದ್ರೆ ಸ್ಟಾರ್ಟಿಂಗಿಂದ ನನಗೆ ಗೊತ್ತಿಲ್ಲ ನನ್ನಲ್ಲೂ ಮ್ಯೂಸಿಕ್ ಅನ್ನೋಂಥದ್ದು ಇದೆ ಅಂತ ಅದೇ ಸ್ಟಾರ್ಟಿಂಗ್ ನಾನು ಹೇಳಿದೆ ಅಲ್ವಾ ಭಜನೆ ಪ್ರಾರ್ಥನೆ ಅಲ್ಲಿಂದನೇ ಸ್ಟಾರ್ಟ್ ಆದ ಜರ್ನಿ ಇವಾಗ ಅನಿಸುತ್ತೆ ಓ ನನಗೂ ಒಂದು ಬ್ಲೆಸ್ ಅಲ್ವಾ ನಾನು ಒಂದು ಮ್ಯೂಸಿಕ್ ಅದೇ ವಾಯ್ಸ್ ಉಂಟು ಚೆನ್ನಾಗಿದೆ ಆ ತರ ಅಂದ್ರೆ ಎಲ್ಲು ಎಲ್ಲೂ ಒಂದ್ ಕಡೆ ನಾನು ವರ್ಕ್ ಮಾಡ್ತಾ ಇದ್ದಾನಲ್ವಾ ಅಲ್ಲಿ ಕೂಡ ಹಾಗೆ ಅಂದ್ರೆ ಮ್ಯೂಸಿಕ್ ಇಂದ ನಂಗೆ ಒಂದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಕಂಡಿ ಅದೇ ಅದೇ ಒಂದು ಹೆಮ್ಮೆ ಖುಷಿ ಎಲ್ಲರಿಗೂ ಒಲಿಯುವುದಿಲ್ಲ ಕಲೆ ಅನ್ನುವಂಥದ್ದು ಅಲ್ವಾ ಖಂಡಿತ ಎಸ್ ನೀವು ಸ್ಕೂಲ್ ಲೈಫಲ್ಲಿದ್ದಾಗ ಓದ್ತಾ ಇರ್ತೀರ ಜೊತೆಗೆ ಸಂಗೀತ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಒಂದು ಕಡೆ ಒಂದು ಕಡೆ ಓದ್ಲಿಕ್ಕಿರುತ್ತೆ ಇನ್ನೊಂದು ಕಡೆ ಸಂಗೀತ ಕಲಿಲಿಕ್ಕೆ ಇರುತ್ತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಅಂದರೆ ಪ್ರೆಷರ್ ಅಂತ ಅನಿಸ್ತಾ ಇರಲಿಲ್ಲ ಈಗ ಎಕ್ಸಾಮ್ ಟೈಮಲ್ಲಿ ಅಂತ ಹೇಳ್ಬೋದು ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಡ್ರಾಪ್ ಮಾಡ್ತಾ ಇದ್ದೆ ಮ್ಯೂಸಿಕ್ನ ಅಂದ್ರೆ ಜಾಸ್ತಿ ಫೋಕಸ್ ಮಾಡ್ತೀವಿ ಈವನ್ ಪ್ರೋಗ್ರಾಮ್ ಕೂಡ ನಾನು ಟೆಂತ್ ಗೆಲ್ಲ ಪ್ರೋಗ್ರಾಮ್ ಕೂಡ ಅಟೆಂಡ್ ಆಗ್ತಾ ಇರಲಿಲ್ಲ ಅದೇ ಮ್ಯೂಸಿಕ್ ಅಂದ್ರೆ ನನ್ನ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಲ್ಲ ಸೊ ಅದಕ್ಕೆ ನನಗೆ ಅಷ್ಟು ಪ್ರೆಷರ್ ಅಂತ ಇಲ್ಲ ಅನಿಸುತ್ತೆ ಈವನ್ ನಾನು ಓದ್ತಾ ಇರುವಾಗ ಸ್ವಲ್ಪ ಹೊತ್ತು ಹಾಡ್ ಹೇಳಿದ್ರೆ ನಂಗೆ ಒಂದು ರಿಲ್ಯಾಕ್ಸ್ ಅಂತ ಹೇಳ್ಬೋದು ಸೊ ಆತರ ಎಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ನಮ್ಗೆ ಯಾವ್ದು ಕಷ್ಟ ಅಲ್ಲ ಅಲ್ವಾ ಆಯ್ಸ ನೀವು ಮೊದಲು ವೇದಿಕೆ ಹತ್ತಿದ್ದೇನಾದ್ರೂ ನಿಮ್ಗೆ ನೆನಪಿದ್ಯಾ ಮೊದಲ ವೇದಿಕೆ ಅಂದ್ರೆ ಇಲ್ಲಿ ನಮ್ದು ಬಿಜಾಡಿಯಲ್ಲೇ ಚಂದನ ಯುವಕ ಮಂಡಲ ಅಂತ ಅಲ್ಲೇ ಸ್ಟಾರ್ಟಿಂಗ್ ನಾನು ಪ್ರೇಯರ್ ಸ್ಟಾರ್ಟಿಂಗ್ ಮಾಡಿದ್ದು ಆವಾಗ ಮೈಕ್ ಸಹ ನಂಗೆ ಆನ್ ಮಾಡ್ಲಿಕ್ಕೆ ಗೊತ್ತಿರ್ತಿಲ್ಲ ಅಂತ ಹೇಳ್ಬೋದು ಆತರ ಅಂದ್ರೆ ಫುಲ್ ನರ್ವಸ್ ಆಗಿ ಆತರ ಸ್ಟಾರ್ಟಿಂಗ್ ಅಲ್ಲ ಸೊ ಅದ್ ಆತರ ಅದೇ ಅಂತ ಹೇಳ್ಬೋದು ಮೊದಲನೇದು ಮೊದಲ ಸ್ಟೇಜ್ ಹತ್ತಿದ್ದು ಅಂತ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಸಂಗೀತ ಬ್ಯಾಕ್ ಅಲ್ಲಿ ಇದ್ದಿದ್ರಾ ಅಥವಾ ನೀವೇ ಫಸ್ಟ್ ಅಂತ ನಾನೇ ಫಸ್ಟ್ ಫ್ಯಾಮಿಲಿಯಲ್ಲಿ ಯಾರು ಇರ್ಲಿಲ್ಲ ಬಟ್ ಅಕ್ಕ ಹೇಳ್ತಾ ಇದ್ಲು ಹೀಗೆ ಹಾಡು ಸಣ್ಣ ಪುಟ್ಟದ ಇದು ಫಿಲ್ಮಿ ಸಾಂಗ್ಸ್ ಎಲ್ಲ ಹೇಳ್ತಿದ್ಲು ಬೇರೆಯವರು ಹಳೆ ಅಜ್ಜ ಅಜ್ಜಿ ಹಾಗೆ ಯಾರು ಹಾಡ್ ಹೇಳೋರು ಯಾರು ಇರ್ಲಿಲ್ಲ ನಾನೇ ಫಸ್ಟ್ ಅಂತ ಹೇಳಿದ್ಲು ಎಸ್ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಹೇಳಿದ್ರಿ ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರಲ್ವಾ ಆ ಹೇಗೆ ರೆಸ್ಪಾನ್ಸ್ ಬರ್ತಾ ಇತ್ತು ಗಳಾಗಿರ್ಬೋದು ಹೇಗೆ ರೆಸ್ಪಾನ್ಸ್ ಬರ್ತಾ ಇತ್ತು ನಿಮ್ಗೆ ಅಂದ್ರೆ ಅವರಿಗೊಂದು ಪ್ರೌಡ್ ನಮ್ಮ ಸ್ಟೂಡೆಂಟ್ ಈ ತರ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಅದು ನಾನು ಭಾವಗೀತೆ ಎಲ್ಲ ಜಾಸ್ತಿ ಕಾಂಪಿಟ್ ಮಾಡ್ತಾ ಇದ್ದೆ ಸೊ ಅದೇ ಅವರಿಗೆ ಏನಾದ್ರೂ ಫ್ರೀ ಟೈಮ್ ಇವಾಗ ಸ್ಕೂಲ್ ಅಲ್ಲಿ ಫ್ರೀ ಟೈಮ್ ಇರುತ್ತಲ್ಲ ಅವಾಗ ಬಾ ಸುಷ್ಮಾ ಒಂದ್ ಸಾಂಗ್ ಹೇಳು ಆ ಥರ ಅವರಿಗೆ ಅವರಿಗೂ ಒಂದು ರಿಲ್ಯಾಕ್ಸೇಷನ್ ಸೊ ಆ ತರ ಹ್ಮ್ 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 ನೀವು ಎಲ್ಲಾ ರೀತಿಯ ಸಾಂಗ್ಸ್ ಗಳನ್ನ ಹೇಳ್ತೀರಲ್ವಾ ಜನಪದ ಆಗಿರ್ಬೋದು ಭಾವಗೀತೆ ಆಗಿರ್ಬೋದು ಫಿಲ್ಮ್ ಸಾಂಗ್ಸ್ ಸೊ ನಿಮ್ಗೆ ಯಾವ್ದು ಇಷ್ಟ ಆಗತ್ತೆ ಅಂತ ನನ್ನ ಸ್ಟಾರ್ಟಿಂಗ್ ದೀಪವು ನಿನ್ನದೇ ಗಾಳಿ ನಿನ್ನದೇ ಸಾಂಗ್ ಹೇಳ್ತಾ ಇದ್ದೆ ಸ್ಟಾರ್ಟಿಂಗ್ ಹಾಗೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಮತ್ತೆ ನೀಲ ನಬ್ಬ ಕೇನು ಲವಣಿ ಸುಮಾರು ಉಂಟು ಭಾವಗೀತೆ ಅಂತ ಹೇಳಿದಾಗ ತುಂಬಾ ಅರ್ಥ ಇರ್ತದೆ ಸೊ ಖಂಡಿತ ಹೌದು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಭಾವಗೀತೆಯನ್ನು ಹಾಡ್ಬೋದಾ ನೀಲ ನಭಕೇನು ಚಲಿ ಬಿಗಿದೆಯ ನೀಲ ನಭಕ್ಕೆ ನೂಲಗಿಣಿ ಕಣ್ಣ ಚಲಿ ಬಿಗಿದೆಯಾ ನೀಲ ಮೇಘ್ಯಾಮನನ್ನು ನೀಲಮೆ ಘಷ್ಯಾಮ ಮನನ್ನು ಮಧುಮಂಚಕ್ಕೆ ಕರಿದೆಯ ಮಧುಮಂಚಕ್ಕೆ ಖರೀದಿ ವಾವ್ ಸೂಪರ್ ಭಾವಗೀತೆಗೆ ಭಾವನೆಗಳನ್ನು ತುಂಬಿ ಹಾಡಿದಿರಿ ಅಂದರೆ ನಿಮ್ಮ ವಾಯ್ಸ್ ಏನು ಭಾವಗೀತೆಗೆ ವೆರಿ ಸುಟೇಬಲ್ ಅಂತ ನನಗನ್ಸುತ್ತೆ ತುಂಬ ಚೆನ್ನಾಗಿ ಕೇಳಿಸ್ತು ಓಕೆ ಇವಾಗ ಸ್ಕೂಲ್ ಲೈಫ್ ಮುಗೀತು ಕಾಲೇಜಿಗೆ ಬರ್ತೀರಾ ಕಾಲೇಜಿಗೆ ಬಂದಾಗ ಟೆಂತ್ ಎಕ್ಸಾಮ್ ಇರುತ್ತೆ ಎಕ್ಸಾಮು ಅಂತಂದಾಗ ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತಲ್ವ ಆವಾಗ ನೀವು ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದೇ ಹೇಳಿದೆ ಹ್ಞೂ ಎಕ್ಸಾಮ್ ಅಲ್ಲಿ ಸ್ವಲ್ಪ ನಾನು ಸ್ವಲ್ಪ ಡ್ರಾಪ್ ಮಾಡ್ತಾ ಇದ್ದೆ ಅಂದ್ರೆ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಎಲ್ಲದಕ್ಕಿಂತ ಖಂಡಿತ ಎಕ್ಸಾಮ್ ಟೈಮಲ್ಲಿ ಕ್ಲಾಸ್ ಎಲ್ಲ ಇದ್ರೆ ಅವಾಯ್ಡ್ ಮಾಡ್ತಾ ಇದೆ ಕ್ಲಾಸ್ ಪ್ರೋಗ್ರಾಮ್ ಏನೇ ಇದ್ರೆ ಅವಾಯ್ಡ್ ಮಾಡ್ತಾ ಇದ್ದೆ ಅಂದ್ರೆ ನೈನ್ತ್ ಇಂದ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ಇವರು ಎಸ್ ಪಿ ಮ್ಯೂಸಿಕಲ್ ರಾಜೇಶ್ ಅಂತ ಅವರು ಸಮೃದ್ಧಿ ಏತ್ ಅಲ್ಲಿರುವಾಗ ಸಮೃದ್ಧಿ ಯುವಕ ಮಂಡಲ ಅಲ್ಲಿ ಒಂದು ಕಾಂಪಿಟೇಷನ್ ಆಡಿಶನ್ ಮಾಡಿದ್ರು ಸಪ್ತ ಸ್ವರಾಂಜಲಿ ಅಂತ ಅಲ್ಲಿಂದ ಅವರು ರೆಕಗ್ನೈಸ್ ಮಾಡಿ ಈ ತರ ಅಂದ್ರೆ ನಾನು ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ ಹೋಗ್ತಾ ಇದ್ದೆ ಬಟ್ ಸ್ಟಿಲ್ ಈ ತರ ರೆಗ್ಯುಲರ್ ಪ್ರೋಗ್ರಾಮ್ ಅಂತ ಹೇಳಿದಾಗ ಅವರು ಕಾಂಟ್ಯಾಕ್ಟ್ ಮಾಡಿ ಒಂದಿಷ್ಟು ತುಂಬಾ ವೇದಿಕೆ ಕೊಟ್ಟಿದ್ದಾರೆ ಅವರು ರಾಜೇಶ್ ಎಸ್ ಮ್ಯೂಸಿಕಲ್ ಅಂತ ಹಾಗೆ ಮುಂದ್ವರ್ದು ಮುಂದ್ವರ್ದು ಅದೇ ತರ ಆ ಎಕ್ಸಾಮ್ ಟೈಮಲ್ಲಿ ಅದೇ ಟೆಂತ್ ಎಕ್ಸಾಮ್ ಟೈಮ್ ನಾನು ಹೋಗಿಲ್ಲ ಯಾವುದೇ ಪ್ರೋಗ್ರಾಮ್ ಗು ಹೋಗಿಲ್ಲ ಫುಲ್ ಸ್ಟಡೀಸ್ ಮೇಲೆ ನೀವೇನಾದ್ರು ರ್ಯಾಂಕ್ ಸ್ಟೂಡೆಂಟ್ ಆಗಿದ್ರಾ ಅಥವಾ ಟೆಂತಲ್ಲಿ ನೈನ್ಟಿ ಟೂ ಪಾಯಿಂಟ್ಸ್ ಸೆವಿಗೆ ಮುಳ್ಳಾರ ಬಂದಿತ್ತು ನೀನ್ ನೋಡಿ ಸಂಗೀತ ಯಾರೆಲ್ಲ ಕಲೀತಿದ್ ನೋಡಿ ಅವ್ರದ್ದು ಆಲ್ಮೋಸ್ಟ್ ಮಾರ್ಕ್ ಜಾಸ್ತಿ ಇದ್ದೇ ಇರುತ್ತೆ ಅಲ್ವಾ ಅದೇ ಮತ್ತೆ ಪಿ ಯು ಎಲ್ಲು ಕೂಡ ನೈಂಟಿ ತ್ರೀ ಸಮಥಿಂಗ್ ಪ್ಲಸ್ ಪಾಯಿಂಟ್ ಬಂದಿತ್ತು ಡಿಗ್ರಿ ಬಂದಾಗ ಅದೇ ಜಾಸ್ತಿ ಸ್ವಲ್ಪ ಏನು ಅಂತಾರೆ ಸ್ವಲ್ಪ ಕಾಲೇಜ್ ಲೈಫ್ ಎಲ್ಲ ಎಂಜಾಯ್ ಮಾಡೋದಲ್ವಾ ಸೊ ಸಮಥಿಂಗ್ ಎಯ್ಟಿ ಸಮ್ಥಿಂಗ್ ಬಂದಿತ್ತು ಹಾಗೆ ಅದೇ ಡಿಗ್ರಿ ಲೈಫಲ್ಲೂ ತುಂಬಾ ಎಂಜಾಯ್ ಮಾಡಿದ್ ನಾವು ತ್ರಿಷಾದಲ್ಲಿ ನಾನು ಡಿಗ್ರಿ ಅದೇ ಪಿ ಯು ಸಿ ಆರ್ ಎನ್ ಶೆಟ್ಟಿ ಅದೇ ಹೋಗುವಾಗೂ ಕೂಡ ಅದೇ ಕಲ್ಚರಲ್ ಅಂದ್ರೆ ನಾವು ಜಾಸ್ತಿ ಇಂಟ್ರೆಸ್ಟ್ ಅದೇ ಕಾಲೇಜ್ ಲೆವೆಲ್ ಫಸ್ಟ್ ಅದೇ ಇರ್ಲಿ ಅದು ಇದು ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ ಮತ್ತೆ ಇವನ್ ಪಿ ಯು ಇರುವಾಗ ಸ್ಟೇಟ್ ಲೆವೆಲ್ ಮಂಡ್ಯ ಮೈಸೂರಲ್ಲ ಅದೇ ಭಾವಗೀತೆಗೆ ಕಾಂಪಿಟ್ ಮಾಡಿದ್ದೆ ಒಂದು ಅದೇ ಮ್ಯೂಸಿಕ್ ಅನ್ನುವಂಥದ್ದು ತುಂಬಾ ಹೆಲ್ಪ್ ಆಯ್ತು ಈವನ್ ಸ್ಟಡೀಸ್ ಅಲ್ಲೂ ಕೂಡ ಕಾಲೇಜಲ್ಲೂ ಒಂದು ರೆಕಾಗ್ನೈಸೇಷನ್ ಆಯ್ತು ಸೊ ನೀವು ಇವಾಗ ಹೇಳಿದ್ರೆ ಸಾಕಷ್ಟು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಹಾಡು ಹೇಳ್ತಾ ಇದ್ದೀರ ಅಂತ ಹೇಳಿದ್ರಲ್ವಾ ಸೊ ಹೇಗೆ ಅನ್ನಿಸ್ತಾ ಇತ್ತು ಆ ಒಂದು ಅನುಭವ ಯಾಕಂತಂದ್ರೆ ಮೊದಲನೇದಾಗಿ ಆರ್ಕೆಸ್ಟ್ರಾಗಳಲ್ಲಿ ಹೋಗುವಾಗ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಸೊ ನಿಮ್ಗ್ ಏನ್ ಅನ್ನಿಸ್ತಾ ಇತ್ತು ಒಂದು ನಾಲ್ಕಾರ್ ಜನ ಎದ್ರುಗಡೆ ಹಾಡುವಾಗ ನಿಮ್ ಹೇಗೆ ಅನ್ನಿಸ್ತಾ ಇತ್ತು ಅಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂಗೆ ಸ್ಟಾರ್ಟಿಂಗ್ ನಾನ್ ಸಣ್ಣಕ್ ಇರುವಾಗ ಬೇರೆಯವರೆಲ್ಲ ಹಾಡ್ತಾ ಇದ್ರಲ್ಲ ಓ ಅವ್ರು ಏನೋ ಒಂಥರ ಓ ಅವ್ರು ದೊಡ್ಡೋರು ಆ ತರ ಫುಲ್ ಖುಷಿಯಲ್ಲಿ ಅದೇ ತರ ನಾನ್ ಹಾಡುವಾಗ ಏನೋ ಒಂಥರಾ ಫೀಲಿಂಗ್ ಖುಷಿಯಾಗಿತ್ತು ಓ ನಾನು ಹಾಡ್ತಾ ಇದ್ದೆ ಎಲ್ಲ ತುಂಬಾ ಜನ ಕೇಳ್ತಾರೆ ಇದ್ ನನ್ ಸಾಂಗ್ ನ ಸೊ ನಾನ್ ಇನ್ನೊಬ್ರಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೆ ಅದೊಂದು ಖುಷಿ ಐ ಸರ್ ಅವಾಗ ಹೇಳಿದ್ರಿ ನಾನೆಲ್ಲೇ ಸಾಂಗ್ ಹೇಳಿಕೋದ್ರು ಕೂಡ ನಮ್ಮಪ್ಪ ನನ್ನ ಜೊತೆಗೆ ಇರ್ತಾರೆ ಅಂತ ಸೊ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಏನಾದ್ರೂ ಆಸಕ್ತಿ ಅಂತ ಅವರು ಹಾಡ್ತಾ ಇದ್ರು ಹಳೆ ರಾಜ್ಕುಮಾರ್ ಸಾಂಗ್ಸ್ ಅಣ್ಣ ಅಕ್ಕ ನಾವೆಲ್ಲ ಹಳೆ ರಾಜ್ಕುಮಾರ್ ಸಾಂಗ್ಸ್ತಾ ಅವರಿಗೆ ತುಂಬಾ ಇಂಟ್ರೆಸ್ಟ್ ಅವರಿಗೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಅವರು ಕೂಡ ಹಾಗೆ ತುಂಬಾ ಸಪೋರ್ಟಿವ್ ಏನಾದ್ರು ಮಾಡಬೇಕು ಇವಳು ಮ್ಯೂಸಿಕ್ ಅಲ್ಲಿ ಇವನ್ ಅದೇ ಸರಿಗಮಪ್ಪ ಹೋಗ್ಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಆತರ ಫುಲ್ ಸಪೋರ್ಟಿವ್ ಎಲ್ಲ ಪ್ರೋಗ್ರಾಮ್ ಇದ್ರು ನನ್ ಜೊತೆ ಬರೋದ್ಕಿಂತ ನಾನು ಹಾಡು ಕೇಳಬೇಕು ಹೇಗೆ ಅವಳು ಹಾಡ್ತಾಳೆ ಹೇಗೆ ಅವಳು ಅದನ್ನು ಕೇಳೋದೇ ಒಂದು ಖುಷಿ ಅವ್ರಿಗೆ ಆ ಥರ ಇನ್ನೊಂದೇನು ಗೊತ್ತಾ ಇವಾಗ ನಮ್ಮ ಅಪ್ಪ ಅಮ್ಮನ ಎದುರಿಗೆ ಹಾಡು ಹೇಳಲಿಕ್ಕೆ ನಮಗೆ ಏನೋ ಒಂಥರ ಖುಷಿ ಇರುತ್ತೆ ಅಲ್ವಾ ಯಾಕಂತಂದ್ರೆ ಎಲ್ರಿಗೂ ಅದು ಇರಲ್ಲ ಕೆಲವ್ರ ಮನೇಲಿ ಸಪೋರ್ಟ್ ಮಾಡ್ತಾರೆ ಕೆಲವ್ರ ಮನೇಲಿ ಮಾಡಲ್ಲ ಸೊ ಅದೇನೋ ಒಂಥರ ಖುಷಿ ಆಗುತ್ತೆ ಅಲ್ವಾ ಎಸ್ ಖಂಡಿತ ನೀವು ಹೇಳಿದ್ರಿ ಸಾಕಷ್ಟು ಗಡಗಳಲ್ಲಿ ಸಾಂಗ್ಸ್ ಸಾಂಗ್ಸನ್ನು ಹೇಳ್ತಾ ಇದ್ದೀರಲ್ವಾ ನಿಮಗೆ ಇಷ್ಟವಾದಂತಹ ವೇದಿಕೆ ಯಾವುದಾದ್ರೂ ಇದೆಯಾ ನನ್ಗೆ ಅಂದ್ರೆ ಅದೇ ಮಧುರ ಮಧುರ ಅದೊಂದು ಒಳ್ಳೆ ವೇದಿಕೆ ಅಂತ ಹೇಳ್ಬೋದು ಹಾಗೆ ಕೆಲವೊಂದು ಆಡಿಶನ್ ಒಳ್ಳೊಳ್ಳೆ ಆಫ್ ಕುಂದಾಪುರ ಅಲ್ಲಿ ಎಲ್ಲ ಒಂದು ಪ್ರಥಮ ಪ್ರೈಸ್ ಅಂತ ಹೇಳಿದಾಗ ಅದೊಂದು ಒಳ್ಳೆ ಮೂಮೆಂಟ್ ಅಂತ ಹೇಳ್ಬಹುದು ಆತರ ಎಲ್ಲ ವೇದಿಕೂ ಇಷ್ಟಾನೇ ಖಂಡಿತ ಒಳ್ಳೆ ವೇದಿಕೆನೇ ಓಕೆ ನಿಮಗೆ ಯಾವ್ದಾದ್ರು ಇಷ್ಟವಾದಂತಹ ಒಂದು ಸಾಂಗ್ಸ್ ಅನ್ನ ಹೇಳ್ಬೋದು ಸಾಂಗ್ ಅನ್ನ ಹೇಳ್ಬಹುದಾ ನನಗೆ ಇಷ್ಟವಾದದ ಅದೇ ನನಗೆ ಈಗ ಪ್ರೆಸೆಂಟ್ಲಿ ಚರಣ್ ರಾಜ್ ಅವರ ಎಲ್ಲ ಕಂಪೋಸಿಷನ್ ಸಾಂಗ್ ನಂಗೆ ತುಂಬ ಇಷ್ಟ ಸೊ ಅದೇ ಇವಾಗ ಸಪ್ತಸಾಗರದ ಆಚೆ ವೈರಲ್ ಮಾಡ್ತೇವೆ ಸೊ ಅದ್ರದ್ದು ಒಂದು ಸಾಂಗ್ ನಾವು ಶ್ರೀಲಕ್ಷ್ಮಿ ಅವರು ಹೇಳಿದ್ದು ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲಿ കിരണു മുില കഴിഞ്ഞ നാനൂ ജരലി അല്ലൊന്നോണിത്താടുത്ത ಏಕಾಂತವಾಗಿ ಗ ಮರೆಯಾಗುತ್ತ ನಾವೇ ಕಂಡ ಕನಸುವನಲಿ ಅದಕ್ಕೆ ನಿನ್ನ ಹೆಸರ ಇಡಲಿ ವ್ ಸೂಪರ್ ನಿಮ್ ಸಾಂಗ್ ಕೇಳ್ತಾರೆ ಸೀರಿಯಸ್ ನಾನು ಇಲ್ಲೇ ಮುಳುಗಿ ಹೋಗ್ತೀನಿ ಆ ಒಂದು ಫೀಲಿಂಗ್ ಇಂದ ಹಾಡ್ತಿರಲ್ವಾ ನೀವು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಆಸೆ ಇರುತ್ತೆ ನಾನು ಅವ್ರ ಥರ ಆಗಬೇಕು ನಾನು ಇವ್ರ ಥರ ಆಗಬೇಕು ಅಂತ ಏನೋ ಒಂದು ಆಸೆ ಇರತ್ತಲ್ವಾ ಸೊ ನಿಮಗೆ ಆ ಸಿಂಗಿಂಗ್ ಫೀಲ್ಡ್ ಅಲ್ಲಿ ನಾನು ಇವ್ರ ಥರನೇ ಆಗಬೇಕು ಅಂತ ಏನಾದರೂ ಅನ್ಕೊಂಡಿದ್ರ ಅವ್ರ ಥರನೇ ಅಂತ ಇಲ್ಲ ಅಂದ್ರೆ ಏನೋ ಒಂದು ರೆಕಾರ್ಡ್ ನಂದೊಂದು ಯೂನಿಕ್ನೆಸ್ ಇರಬೇಕು ಎಲ್ಲರೂ ಅವರದೇ ಒಂದೊಂದು ಶೈಲಿಯಲ್ಲಿ ಹಾಡ್ತಾರೆ ಮೆಲೋಡಿ ತುಂಬಾ ಸೂಟಬಲ್ ಅಂತ ಹೇಳ್ಬೋದು ಕಂಪೋಸಿಷನ್ ಇರ್ಲಿ ಅಥವಾ ಹೊಸದಾಗಿ ಲಿರಿಕ್ ಬರೆಯುವುದಿರ್ಲಿ ಏನೋ ಒಂದು ನಂದೇ ಯೂನಿಕ್ ಆಗಿ ಇರಬೇಕು ಅನ್ನೋದೇ ಓಕೆ ನೀವು ಇವಾಗ ಹೇಳಿದ್ರಿ ನಾನು ಕೂಡ ಲಿರಿಕ್ಸ್ ಬರೀತೇನೆ ಅಂತ ಸೊ ಅದು ಹೇಗೆ ಆಸಕ್ತಿ ಬಂತು ನಿಮ್ಗೆ ಅಂತ ಲಿರಿಕ್ ಬರೀತೇನಂತ ನನಗೂ ಗೊತ್ತಿರ್ಲಿಲ್ಲ ಜಾಸ್ತಿ ಅಂದ್ರೆ ದೊಡ್ಡ ಏನಂತ ಅಲ್ಲ ರಾಜೇಶ್ ಅಂತ ಎಸ್ ಪಿ ಮ್ಯೂಸಿಕಲ್ ಅವರು ಹೀಗೆ ಒಂದು ನಮ್ದು ಊರಲ್ಲಿ ಕೋಟಿಲಿಂಗೇಶ್ವರ ಟೆಂಪಲ್ ಉಂಟು ಸೊ ಅಲ್ಲಿದು ಅಂದ್ರೆ ಅವರು ಏನ್ ಮಾಡ್ತಾ ಇದ್ರು ಅಂದ್ರೆ ಕೆಲವೊಂದು ಸಾಂಗ್ಸ್ ಅನ್ನ ತರ್ಟಿ ತರ್ಟಿ ಮಿನಿಟ್ ಕೊರೋನಾ ಟೈಮ್ ಅಲ್ವಾ ಎಲ್ಲ ಸ್ಟೇಟಸ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಆ ಟೈಮಲ್ಲಿ ಒಂದು ತರ್ಟಿ ಮಿನಿಟ್ ನೀನ್ ಈ ತರ ಮಾಡು ಒಂದು ಅದಕ್ಕೆ ಒಂದ್ ಸಣ್ಣದಾಗಿ ಸಾಹಿತ್ಯ ಬರಿ ಯಾವ್ದೋ ಒಂದ್ ಮ್ಯೂಸಿಕ್ ಗೆ ಸ್ಟೇಟಸ್ ಹಾಕುವ ವಾಟ್ಸಪ್ ಸ್ಟೇಟಸ್ ಹಾಕುವ ಅದ ಹೀಗೆ ಹೇಳಿದ್ರು ಅದಾದ ನಂತರ ನಾನ್ ಕೂಡ ಓಕೆ ಒಂದು ಮಾಡಿದ್ರೆ ಏನೋ ಒಂದ್ ಚಂದ ಮಾಡಿ ಬರೀ ಸ್ವಲ್ಪ ಟೆಂಪಲ್ ಬಗ್ಗೆ ಸ್ವಲ್ಪ ಹಿಸ್ಟ್ರಿ ಸ್ವಲ್ಪ ಓದ್ದೆ ಈ ತರ ಅಂದ್ರೆ ನಂಗ್ ಗೊತ್ತಿರ್ಲಿಲ್ಲ ನಾನು ಸಾಹಿತ್ಯ ಬರೀತೇನೆ ನಂಗೆ ಗೊತ್ತಿರ್ಲಿಲ್ಲ ಸೊ ಹೀಗೆ ಹಿಸ್ಟ್ರಿನೆಲ್ಲ ಓದ್ದೆ ಒಂದು ಯಾವ್ದೋ ಒಂದು ಮಲಯಾಳಂ ಕಣ್ಣ ಗೌರವ ಇರೋಪ್ಪಾ ಅಂತ ಹಾಡಿದ ಒಂದು ಸಾಂಗಿಗೆ ಲಿರಿಕ್ ಇನ್ ಬರ್ದೆ ಹೀಗೆ ದೇವ ಕೋಟಿ ಲಿಂಗೇಶ್ವರ ಆತರ ಅಂತ ಲಿರಿಕ್ ಬರೆದು ಸ್ಟಾರ್ಟ್ ಮಾಡಿದೆ ಅಂದ್ರೆ ಅಲ್ಲಿಂದ ಏನೋ ನಾನ್ ಲಿರಿಕ್ ಬರೀಬಹುದೇನೋ ಒಂದೇನೋ ಒಂದು ಹಸ್ತೇನೋ ಮಾಡ್ಬೋದೇನೋ ಅಂತ ಆತರ ಅದಾಗಿ ಅದಾದ ನಂತರ ದೇವ ಕೋಟಿಲಿಂಗೇಶ್ವರ ಆಯ್ತು ಮತ್ತೆ ಬ್ರಹ್ಮಲಿಂಗೇಶ್ವರ ಅದ್ರದ್ದು ಒಂದು ಲಿರಿಕ್ ಬರ್ದೆ ಟೆಂಪಲ್ದು ಅಹ್ ಅದಾದ ನಂತರ ಒಂದು ಯಾವ್ದು ಗೆಳೆಯ ಅಂತ ಒಂದ್ ಮೂವಿದು ಶಾರ್ಟ್ ಮೂವಿದು ಅದಕ್ಕೂ ಕೂಡ ಅಲ್ಲಿ ಸೊ ಹಾಗೆ ಇವಾಗ್ಲೂ ಕೂಡ ಬರೀಬೇಕು ಏನೋ ಒಂದು ಮಾಡಬೇಕು ಆ ಥರ ಬರೆಯುವ ಆಸಕ್ತಿ ಅಲ್ಲಿಂದ ಓಕೆ ಇವಾಗ ನೀವು ಹೇಳಿದ್ರಿ ಕೊರೋನಾ ಟೈಮಲ್ಲಿ ಲಿರಿಕ್ಸನ್ನು ಬರೀಲಿಕ್ಕೆ ಪ್ರಾರಂಭಿಸಿದ್ರಿ ಅಂತ ಹೇಳಿದ್ರಿ ಅಲ್ವಾ ಸೊ ಏನಾದರೂ ನಿಮಗೆ ಮತ್ತೆ ಹೊಸ ಹೊಸ ಅಪಾರ್ಚುನಿಟಿ ಏನಾದರೂ ಹುಡ್ಕೊಂಡು ಬಂತ ಈ ಥರ ಹೌದು ಹೌದು ಅದೇ ದೇವಕೋಟಿಲಿಂಗೇಶ್ವರ ಸಾಂಗ್ ಮಾಡಿದಲ್ಲ ಅದಾದ ನಂತರ ಅದೇ ಸಾಂಗ್ನ ನೋಡಿ ಅಲ್ಲಿನ ಒಂದು ಮುಕ್ತೇಶ್ವರ ಇರ್ಬೋದು ಅವರು ಅವರ ಒಂದು ನಾಗಬನ ಅಂತ ಅಲ್ಲಿ ಕುಂಬ್ರಿಯಲ್ಲಿ ಅಲ್ಲಿ ನಾಗಬನ ಆ ಟೆಂಪಲ್ದು ಸಾಂಗ್ ನಾನೇ ಬರೆದು ಒಂದು ಕಂಪೋಸ್ ಮಾಡಿ ಸಾಂಗ್ ಮಾಡಿ ಅವರಿಗೆ ಕೊಟ್ಟಿದ್ದೇನೆ ಅದೊಂದು ಅವರು ಕೂಡ ಅದನ್ನ ರೆಕಗ್ನೈಸ್ ಮಾಡಿ ಒಂದು ಒಳ್ಳೆ ರೀತಿಯಲ್ಲೇ ಎಲ್ ಇ ಎಲ್ಲ ಹಾಕಿ ಒಂದು ಅದು ಒಂದು ಅಪರ್ಚುನಿಟಿ ಅಲ್ಲಿಂದ ಅದೇ ಹೇಳಿದೆ ಅಲ್ವಾ ದೇವಕೋಟಿ ಕೋಟಿಲಿಂಗೇಶ್ವರ ತುಂಬಾ ಅಪರ್ಚುನಿಟಿ ಸಿಕ್ಕಿದೆ ಒಂದು ಬ್ರಹ್ಮಲಿಂಗೇಶ್ವರ ಆಗಿರ್ಲಿ ಕೆಲವೊಂದು ಶಾರ್ಟ್ ಮೂವಿಗೆ ಹ್ಞೂ ಹ್ಞೂ ಎಸ್ ಇನ್ನೂ ಹೆಚ್ಚು ಹೆಚ್ಚು ಅವಕಾಶಗಳು ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೇನೆ ಕೊರೋನಾ ಎನ್ನುವಂಥದ್ದು ಎಷ್ಟರ ಮಟ್ಟಿಗೆ ಡಿಸ್ಅಡ್ವಾಂಟೇಜ್ ಆಗಿದೆಯೋ ಹಾಗೆ ಅಡ್ವಾಂಟೇಜ್ ಕೂಡ ಆಗಿದೆ ಅಲ್ವಾ ಯಾಕಂತಂದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದಲ್ಲ ಒಂದು ಪ್ರತಿಭೆ ಇರ್ತದೆ ಬಟ್ ಅದನ್ನ ಒಂದು ತೋರಿಸ್ಕೊಳ್ಲಿಕ್ಕೆ ಅವರಿಗೆ ಸಮಯ ಸಿಗಲ್ಲ ಈ ಕೊರೋನಾ ಎನ್ನುವಂಥದ್ದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಯೂಸ್ ಆಗಿದೆ ಅಲ್ವಾ ಎಸ್ ಇನ್ನೊಂದು ಕೇಳಬೇಕು ನೀವು ಅವಾಗ ಹೇಳಿದ್ರಿ ವಾಯ್ಲಿನ್ ಕೂಡ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರಲ್ಲ ಹೇಗೆ ಇದರಲ್ಲಿ ಒಂದು ಆಸಕ್ತಿ ಬಂತು ಅಂತ ವಾಯ್ಲಿನ್ ಆ್ಯಕ್ಚುಲಿ ನನಗೆ ವಾಯ್ಲಿನ್ ಕೆಲವೊಂದು ನೋಟ್ಸ್ ಅಂದ್ರೆ ಬೀಟ್ ಇರ್ಬೋದು ಈ ಮಲಯಾಳಂ ಸಾಂಗ್ಸ್ ಅಲ್ಲಿ ಕೆಲವೊಂದು ಬಿಜಿಎಂ ಬರುತ್ತೆ ವಾಯ್ಲಿನ್ ಆಗ ಕೇಳಿದಾಗ ವಾ ವಾಯ್ಲಿನ್ ಒಂದು ಒಳ್ಳೆ ಇನ್ಸ್ಟ್ರುಮೆಂಟ್ ಅಲ್ವಾ ಕಲಿಬೇಕು ಅಂತ ನಾನು ಆ್ಯಕ್ಚುಲಿ ಅಷ್ಟು ಟಫ್ ಇದೆ ಅಂತ ಎಣಿಸ್ಲಿಲ್ಲ ವಾಯ್ಲಿನ್ ತುಂಬಾ ಟಫ್ ಇನ್ಸ್ಟ್ರುಮೆಂಟ್ ಆ್ಯಕ್ಚುಲಿ ಕಲಿಬೇಕು ನಾನು ಕಲಿಬೇಕು ಅಂತ ಅಂದರೆ ಹಠದಿಂದ ಹೋದದ್ದು ಆ್ಯಕ್ಚುಲಿ ಮನೆಯಲ್ಲೂ ನೀವು ಎಲ್ಲ ಒಟ್ಟು ಮಾಡ್ತೀಯ ಅತ್ತ ನಿಮಗೆ ಆ ಥರ ಕೇಂದ್ರ ಅಡ್ಡಿಲ್ಲ ನಂಗೆ ಇಷ್ಟ ವಾಯ್ಲಿನ್ ಇಷ್ಟ ಅಣ್ಣ ಅಂತೂ ವಾಯ್ಲಿನ ಕಲಿ ಕಲಿ ಅಂತ ಆ ಥರ ಅದಾದ ನಂತರ ಉಡುಪಿ ರಾಜಾಂಗಣದಲ್ಲಿ ಮ್ಯಾಮ್ ಕ್ಲಾಸ್ ಮಾಡ್ತಾ ಇದ್ರು ಪ್ರತಿ ಸಾಟರ್ಡೆ ಸಂಡೆ ಮಾಡ್ತಾ ಇದ್ರು ಹೋದೆ ಅಂದ್ರೆ ಕಾಲೇಜ್ ಅದೇ ಡ್ರೆಸ್ ಅಲ್ಲಿ ಕ್ಲಾಸ್ಗೆ ಹೋಗಿ ಹೀಗೆ ಅಂತ ಹೇಳಿದ್ರು ಮತ್ತೆ ನೆಕ್ಸ್ಟ್ ಜಾಯ್ನ್ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಇವಾಗ ನಾನು ಅಲ್ಲಿ ಮಾಲಿನಿ ಮ್ಯಾಮ್ ಹತ್ರ ಡ್ರಾಪ್ ಮಾಡಿದ್ರು ಮ್ಯೂಸಿಕ್ ಇವ್ರು ಹೇಗಂದ್ರೆ ಕೆಲವೊಂದು ಕ್ಲಾಸ್ ಆದ ನಂತರ ಇವಾಗ ಪ್ರೈವೇಟ್ ಕ್ಲಾಸ್ ತಗೊಳ್ತಾ ಇದ್ದಾನೆ ನಾನು ಆನ್ಲೈನ್ ಅಲ್ಲಿ ಕ್ಲಾಸ್ ಆದ ನಂತರ ಅದನ್ನ ಅದರ ರೆಕಾರ್ಡ್ ಮಾಡಿ ಕಳಿಸೋರು ಆ ರೆಕಾರ್ಡ್ ಮಾಡಿ ಕಳ್ಸಿದ್ದು ನಂಗೆ ವೋಕಲಿಗೆ ತುಂಬಾ ಹೆಲ್ಪ್ ಆಗ್ತಿತ್ತು ಸೊ ನಾನು ವೋಕಲಿಗೆ ಹೆಚ್ಚು ಫೋಕಸ್ ಕೊಡ್ಬೇಕು ಎಕ್ಸ್ಟ್ರಾ ಕ್ಲಾಸ್ ತೊಗೊಳ್ಬೇಕು ಅಂತ ಇರಲಿಲ್ಲ ಅವ್ರೇನು ರೆಕಾರ್ಡ್ ಮಾಡಿ ಕೊಡ್ತಾ ಇದ್ರು ನಾನು ವೋಕಲಿಗೆ ಅಪ್ಲೈ ಮಾಡಿ ವಾಯ್ಲಿನ್ಗೆ ಅಪ್ಲೈ ಮಾಡ್ತಾ ಇದ್ದೆ ಸೊ ಅದು ನಂಗೆ ವೋಕಲಿಗು ಹೆಲ್ಪ್ಫುಲ್ ಆಗ್ತಾ ಇತ್ತು ಸಾಕಷ್ಟು ಟಿವಿ ಶೋಗಳಲ್ಲಿ ಕೂಡ ನೀವು ಸಿಂಗಿಂಗ್ ಮಾಡಿದ್ದೀರಲ್ವಾ ಸೊ ಆ ಒಂದು ಅನುಭವವನ್ನ ಹೇಳೋದಾದ್ರೆ ಟಿವಿ ಶೋ ಅಂತ ಬಂದಾಗ ಸ್ಟಾರ್ಟಿಂಗ್ ಕೋಟಾ ಶಿವರಾಮ್ ಕಾರ್ ಅಂತ ಅವರು ನರೇಂದ್ರ ಸರ್ ಅವರು ಯು ಚಾನಲ್ ಕೆಲವೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ರು ಸಣ್ಣ ಅದ್ರಲ್ಲೆಲ್ಲ ಹಾಡ್ತಾ ಇದ್ದಾರೆ ಯೂ ಸ್ಟಾರ್ಟಿಂಗ್ ಅಂತ ಹೇಳ್ಬಹುದು ತುಂಬಾ ನಮ್ಮ ಬೆಳಕು ಆತರ ತುಂಬಾ ಪ್ರೋಗ್ರಾಮ್ ಮಾಡ್ತಾ ಇದ್ರು ಅವರು ಇವನ್ ಕೆಲವೊಂದು ಇವಾಗ್ಲೂ ಕೂಡ ಕೆಲವೊಂದು ಪ್ರೋಗ್ರಾಮ್ ಇದ್ದಾಗ ಇನ್ವೈಟ್ ಮಾಡ್ತಾರೆ ಸರ್ ನರೇಂದ್ರ ಸರ್ ಕೋಟಾ ಅಂತ ಅವ್ರು ತುಂಬಾ ಅಪರ್ಚುನಿಟಿ ಕೊಟ್ಟಿದ್ರು ಅದಾದ ನಂತರ ಮುಕ್ತ ಚಾನೆಲ್ ಇರ್ಬೋದು ಅದ್ರಲ್ಲಿ ಎನಿಬಡಿ ಕ್ಯಾಂಡು ಅಂತ ಅದ್ರಲ್ಲಿ ಸಿಂಗಿಂಗ್ ಪ್ರೋಗ್ರಾಮ್ ಹಾಗೆ ಮಧುರ ಚಂದನ ವಾಹಿನಿ ಮಧುರ ಮಧುರ ಅಲ್ಲಿ ಟಿವಿ ಪ್ರೋಗ್ರಾಮ್ ಕೊಡುವಾಗ ಏನಾದ್ರೂ ಭಯ ಆತರ ಏನಾದ್ರೂ ಇದ್ದಾರೆ ಕ್ಯಾಮರಾ ಅಂತ ಬಂದಾಗ ಏನೋ ಒಂದು ಫೀಲ್ ಇದೆ ಅಲ್ಲೇ ಅವ್ರು ಯಾರು ಇಲ್ಲ ಅಂದ್ರೂ ಕೂಡ ಕ್ಯಾಮರಾ ಇದ್ದಾಗ ಏನೋ ಒಂಥರ ನರ್ವಸ್ ಸ್ವಲ್ಪ ಅಂದ್ರೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು ಸ್ಟಾರ್ಟಿಂಗ್ ಸ್ಟಾರ್ಟ್ ಆ ಮೂಮೆಂಟ್ ಅಲ್ಲಿ ನಿಮ್ಮನ್ನ ನೀವು ಹೇಗೆ ಎನ್ಕರೇಜ್ ಮಾಡ್ಕೊಳ್ತಾ ಇದ್ರಿ ಅಂತ ಅದೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ವಾಯ್ಸ್ ಎಲ್ಲ ನರ್ವಸ್ ಆಗ್ತಾ ಇತ್ತು ಇವಾಗ ಇವಾಗ ಓಕೆ ಕೆಲವೊಂದು ಶೋಸ್ಗೆಲ್ಲ ಹೋಗಿ ಓಕೆ ಫೈನ್ ತೊಂದರೆ ಇಲ್ಲ ಹಾಡ್ಬೋದು ನಾನು ಆ ತರ ಸರ್ ನಾನೊಂದು ಕೇಳಬೇಕು ಯಾಕಂತಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಅದೊಂದು ಇರುತ್ತೆ ನರ್ವಸ್ ಇದ್ದರ್ದಿ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ವಾಯ್ಸ್ ಇದ್ದಿರುತ್ತೆ ಆದ್ರೆ ಏನೋ ಒಂಥರ ಭಯ ಇದ್ದಿರುತ್ತೆ ಸೊ ಅವರಿಗೆ ನೀವೊಂದು ಕಿವಿ ಮಾತು ಹೇಳೋದಾದರೆ ಆದರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಕಿವಿ ಮಾತು ಅಂತ ಹೇಳಿದರೆ ಅದೇ ಕಾನ್ಫಿಡೆನ್ಸ್ ಅದೇ ಮೇನ್ ಆಗಿ ಇಂಪಾರ್ಟೆಂಟ್ ಏನೋ ನನ್ನ ಪ್ರಕಾರ ನಮ್ಮ ಪಾಡಿಗೆ ನಾವು ಅಂದರೆ ಕ್ಯಾಮರಾ ಇಲ್ಲ ಅಂತ ಥಿಂಕ್ ಮಾಡಿ ಅದೇ ಮೇನ್ ಆಗಿ ನಮ್ಮದು ಮನ್ಸ್ ಕಂಟ್ರೋಲಲ್ಲಿ ಇರಬೇಕು ಕ್ಯಾಮರಾ ಇಲ್ಲ ಅಂತ ಥಿಂಕ್ ಮಾಡಿ ಹೇಳಿ ಆ ಥರ ಅಂದರೆ ಸಿಬಿ ಮಾತ್ ಅಂತ ಏನ್ ಹೇಳ್ಲಿ ನಾನು ಕೂಡ ಅದೇ ತರದೊಳ್ಕಂತ ಒಟ್ನಲ್ಲಿ ನಮ್ಗ್ ನಾವೇ ಹೀರೋ ಆಗಿರ್ಬೇಕು ನಮಿಗ್ ನಾವೇ ಖಂಡಿತ ಎಸ್ ಇವಾಗ ವಾಪಸ್ ಡಿಗ್ರಿ ಲೈಫಿಗ್ ಬಂದ್ರೆ ಸೊ ಅಲ್ಲೂ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ ಗಳ್ ಆಗ್ತಾ ಇರ್ತವೆ ಅಲ್ವಾ ಸೊ ಆ ಒಂದು ಇದರಲ್ಲಿ ನಿಮ್ಮನ್ನ ನೀವು ಯಾವ ರೀತಿಯಲ್ಲಿ ತೊಡಗಿಸ್ಕೊಳ್ತಾ ಇದ್ರಿ ಅಂತ ಆಕ್ಚುಲಿ ನಾನು ತ್ರಿಷಕ್ ಹೋದ ಕಾರಣನೇ ಸಿ ಎ ಮಾಡಬೇಕು ಅಂತ ಸಿ ಎ ಮಾಡಬೇಕು ಅಂತ ಹೋದದ್ದು ಆಕ್ಚುಲಿ ಫಸ್ಟ್ ಪಿ ಯು ಹಾಲಿಡೇ ರಜೆಯಲ್ಲಿ ಹೋದದ್ದು ಅಲ್ಲಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಿದ್ರು ಸಿ ಪಿ ಟಿದು ಸೊ ತ್ರಿಶಕ್ ಹೋದಾಗ ಅದೇ ಆಗಿ ಎಲ್ಲ ಸಿ ಎ ಪ್ರೊಫೆಷ್ನಲ್ಸು ಸೊ ಸ್ಟಾರ್ಟಿಂಗ್ ಫಸ್ಟ್ ಇಯರ್ ಅಂತೂ ಫುಲ್ ಓದೋದ್ರಲ್ಲೇ ಬಿದ್ದಿತ್ತು ನಾವು ಅಂದರೆ ಅದೇ ನಂದು ಕ್ಲಿಯರ್ ಆಗಿಲ್ಲ ಆ್ಯಕ್ಚುಲಿ ಸಿ ಎ ಡ್ರಾಪ್ ಮಾಡಿದೆ ಬಟ್ ಸ್ಟಿಲ್ ಅಲ್ಲಿ ಹೋದದ್ ನಾನು ಆ್ಯಕ್ಚುಲಿ ಸಿ ಎ ಮಾಡಬೇಕಂತ ಸಿ ಎದು ಬಿ ಕಾಮ್ ಓಟೆ ಅಲ್ಲಿ ಆಪ್ಷನ್ ಇತ್ತು ಆ್ಯಕ್ಚುಲಿ ಬಿ ಕಾಮ್ ಮತ್ತು ಸಿ ಎ ಒಟ್ಟೆ ಮಾಡೋದು ಅಂತ ಸೊ ಅಲ್ಲಿ ಹೋದಾಗ ಫಸ್ಟ್ ಇಯರ್ ಅದೇ ಹೇಳಿದಾಗೆ ಐ ಸಿ ಪಿ ಟಿ ಎಕ್ಸಾಮ್ ಕ್ಲಿಯರ್ ಮಾಡಬೇಕು ಮಾಡಬೇಕು ಅದೇ ಒಂದು ತಲೆಯಲ್ಲಿ ಸೊ ಇವನ್ ನಾನು ಮ್ಯೂಸಿಕ್ ಅದೇ ಟೈಮಲ್ಲಿ ಸ್ವಲ್ಪ ಡ್ರಾಪ್ ಮಾಡಿದ್ದೆ ಮ್ಯೂಸಿಕ್ನ ಸೊ ಅದು ಅದೇ ಹೇಳ್ತಾರಲ್ಲ ಮ್ಯೂಸಿಕ್ನ ಬಿಡಬಾರ್ದು ನಾನು ಅದಕ್ಕೋಸ್ಕರ ಸೀನು ಕೂಡ ಕಂಪ್ಲೀಟ್ ಆಗಿಲ್ಲ ಸೀನ ಡ್ರಾಪ್ ಮಾಡಿದೆ ಅದು ಬಿಟ್ಟು ತ್ರಿಶಾ ಅಂದರೆ ಅಲ್ಲಿ ಆ್ಯಕ್ಚುಲಿ ಸಿ ಎ ಇವಾಗ ಸಿ ಗೆ ಎಷ್ಟು ಅಂದ್ರೆ ಅಂದರೆ ಬೆಲೆ ಇದೆಯೋ ಅದೇ ಥರ ಮ್ಯೂಸಿಕ್ ಕೂಡ ಕಲ್ಚರಲ್ ಅಲ್ಲಿ ಆ್ಯಕ್ಚುಲಿ ಧೀರಸ್ ಸರ್ ಅಂತ ಇದ್ರು ಧೀರಜ್ ಸರ್ ಅವರು ಆ್ಯಕ್ಚುಲಿ ಹೇಗೆ ಅಂದರೆ ಯಾವುದೇ ಥರ ಒಂದು ಪ್ರತಿಭೆ ಒಂದು ಸ್ಟೂಡೆಂಟಲ್ಲಿ ಏನೋ ಒಂದು ಅವನಲ್ಲಿ ಏನೋ ಒಂದು ಇದೆ ಅಂದ್ರೆ ಅದನ್ನ ಹೈಲೈಟ್ ಮಾಡೋದು ಸರ್ ಅವರು ಆ್ಯಕ್ಚುಲಿ ಅದೇ ಅವರು ನಂಗೂ ಸಪೋರ್ಟ್ ಮಾಡಿದ್ರು ನಂತರನೇ ತುಂಬಾ ಸ್ಟೂಡೆಂಟ್ ಇದ್ರು ಬೇರೆ ಬೇರೆ ಫೀಲ್ಡಲ್ಲಿ ತುಂಬಾ ಜನರಿಗೆ ಸಪೋರ್ಟ್ ಮಾಡಿದ್ರು ಅವರು ನನಗೆ ಆ್ಯಕ್ಚುಲಿ ಅಲ್ಲಿ ಕೆಲವೊಂದು ಫೆಸ್ಟಿಗೆಲ್ಲ ಹೋಗಿತ್ತು ಫೆಸ್ಟಲ್ಲಿ ಅದೇ ಪ್ರೈಸ್ ಅಂತಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಆ ತರ ಕಾಲೇಜ್ ಲೈಫ್ ಅದೇ ಫಸ್ಟ್ ಇಯರ್ ಅದಕ್ಕೆ ಸಿ ಎ ಔಟ್ ಮಾಡ್ದಂತ ಫುಲ್ ಗಮ್ಮತ್ ಮಾಡಿ ಎಂಜಾಯ್ ಮಾಡಿ ಬಂದದ್ದು ಕಾಲೇಜ್ ಲೈಫ್ ಖಂಡಿತ ಸಂಗೀತ ಕ್ಷೇತ್ರವನ್ನ ಹೊರತುಪಡಿಸಿದ್ರೆ ಅಹ್ ಯಾವ್ದೆಲ್ಲ ಹಾಬೀಸ್ ಗಳಿದೆ ನಿಮ್ಗೆ ಸಂಗೀತ ಕ್ಷೇತ್ರ ಹೊರತುಪಡಿಸಿ ಡ್ರಾಯಿಂಗ್ ಬಿಡಿಸ್ತೇನೆ ನಾನು ಚಿತ್ರ ಅಂದರೆ ಚಿತ್ರಕಲೆ ಅದರ ಬಗ್ಗೆ ಆಸಕ್ತಿ ಸ್ವಲ್ಪ ಆಕ್ರಲಿಕ್ ಪೇಂಟಲ್ಲಿ ಅದು ಇಷ್ಟ ಹಾಗೆ ಈಗ ರೀಸೆಂಟಾಗಿ ಸ್ವಲ್ಪ ಕೆಲವೊಂದು ಬುಕ್ಗಳನ್ನೆಲ್ಲ ಓದ್ತಾ ಇದ್ದಾನೆ ಕೆ ಪಿ ಪೂರ್ಣಚಂದ್ರ ಆ ಅಂದ್ರೆ ಏನೋ ನಾನು ಬರಿತೇನೆ ಅನ್ನೋದ್ ಬಂದಿದ್ರಿಂದ ಬುಕ್ ಅಲ್ಲಿ ಏನೋ ಒಂದು ಆಸಕ್ತಿ ಅಂದ್ರೆ ಏನೋ ಆಕ್ಚುಲಿ ಹೌದು ಅದು ಅಂದ್ರೆ ಬುಕ್ ಓದೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುದನ್ನೋ ಅಂತದ್ದು ಮಾತ್ ಹೌದು ಸೊ ನಂಗೆ ಅನುಭವಕ್ಕೆ ಬಂದಿದೆ ಅಂತ ಹೇಳ್ಬೋದು ಆ ಸೊ ಅದೇ ಬುಕ್ ಓದೋದು ಮತ್ತೆ ಸಾಂಗ್ ಕೇಳೂ ಒಬ್ಿಯಸ್ಲಿ ಕೇಳೇ ಕೇಳ್ತೇನೆ ಅದೇ ಡ್ರಾಯಿಂಗ್ ಅದೇ ತರ ಅಯ್ಸ ನಾನೊಂದು ಕೇಳ್ಪಟ್ಟೆ ನೀವೊಂದು ಕೆಲವೊಂದು ಮೂವಿಗಳಲ್ಲಿ ಪ್ಲೇ ಬ್ಯಾಕ್ ಸಿಂಗರ್ ಆಗಿದ್ರಿ ಅಂತ ಸೊ ಅದ್ರ ಬಗ್ಗೆ ಹೇಳ್ಬೋದಾ ಆ ಅಂತ ಜಿ ನಾಯಕ್ ಅವರು ಡೈರೆಕ್ಟ್ ಮಾಡಿರೋ ಮೂವಿ ಅದು ಆರ್ಟ್ ಮೂವಿ ಅದು ಸಾಧಾರಣ ಸ್ವಾತಂತ್ರ್ಯ ಪೂರ್ವದ ಮೂವಿ ಅದು ಅದರಲ್ಲಿ ಸಮೃದ್ಧಿ ಅಂತ ಡ್ರಾಮಾ ಜೂನಿಯರ್ ದಿನ ಅದರಲ್ಲಿ ಮೇನ್ ರೋಲ್ ಆ ಅದರಲ್ಲಿ ಒಂದು ಎರಡು ಸಾಂಗ್ ನ ಹಾಡಿದ್ದೇನೆ ಅಂಗಳನು ಕಿರಣವು ಮತ್ತೆ ಪುಟ್ಟ ಕಾಲುಗಳ ಪುಟ್ಟ ಕಾಲುಗಳಲ್ಲಿ ಅಂತ ಅದಾದ ನಂತರ ಮೈ ಓಲ್ಡ್ ಮೆಲೋಡಿಸ್ ಅಂತ ಅಕ್ಷಯ್ ಅವರು ಡೈರೆಕ್ಟ್ ಮಾಡಿರೋವಂಥದ್ದು ಅದರಲ್ಲಿ ಮೂವಿಯಲ್ಲೊಂದು ಅಲ್ಲಿ ಫೀಮೇಲ್ ವಾಯ್ಸ್ ನಾನು ಕೊಟ್ಟಿದ್ದೇನೆ ಹಾಗೆ ದೃಷ್ಟಿ ಕ್ರಿಯೇಷನ್ ಸಚಿನ್ ಅಂತ ಸ ಅವರ ಅವರ ಕೆಲವೊಂದು ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಾಯಿದ್ರು ಅದರಲ್ಲಿ ಕೆಲವೊಂದು ನಾನೇ ಕಂಪೋಸ್ ಮಾಡಿ ಮತ್ತು ಲಿರಿಕ್ ಬರೆದು ಮಾಡಿ ಕೊಡ್ತಾಯಿದ್ದೆ ಮತ್ತೆ ಹೇಳ್ಬೇಕಂದ್ರೆ ರವಿ ಬಸರು ಸರ್ ಸ್ಟುಡಿಯೋದಲ್ಲಿ ಕೋರಸ್ಗೆ ಕೆಲವೊಂದು ಮಡ್ಡಿ ಇರ್ಬೋದು ಸಲಾರ್ ಇರ್ಬೋದು ಅದರಲ್ಲೆಲ್ಲ ಕೆಲವೊಂದು ಅವಕಾಶ ಕೊಟ್ಟಿದ್ದಾರೆ ಸರ್ ಸೊ ನನ್ನಂತ ತುಂಬಾ ಜನರಿಗೆ ಅವಕಾಶ ಕೊಟ್ಟಿದ್ದ ಅದ್ರಲ್ಲಿ ನಾನು ಒಬ್ಳು ಅದೇ ನೀವು ಈ ತರ ಪ್ಲಬ್ಯಾಕ್ ಸಿಂಗರ್ ಆಗಿ ಹಾಡ್ತಾ ಇದ್ದೀರಲ್ವಾ ಸೊ ರೆಸ್ಪಾನ್ಸ್ ಯಾವ ರೀತಿಯಲ್ಲಿ ಸಿಗ್ತಾ ಇದೆ ನಿಮಗೆ ಔಟ್ಸೈಡ್ ಅಲ್ಲಿ ರೆಸ್ಪಾನ್ಸಲ್ಲಿ ಕೆಲವರೆಲ್ಲ ಹೇಳ್ತಾರೆ ವಾಯ್ಸ್ ಚೆನ್ನಾಗಿದೆ ವಾಯ್ಸ್ ಕೇಳಲಿಕ್ಕೆ ಈವನ್ ಪುಟ್ಟ ಭಯ ಸಾಂಗಲ್ಲಿ ಪ್ರೀಮಿಯರ್ ಶೋ ಮಣಿಪಾಲದಲ್ಲೂ ಆಗಿತ್ತು ಹಾಗೆ ಆಗಿತ್ತು ಬ್ಯಾಂಗ್ಳೂರಲ್ಲೂ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ ತುಂಬಾ ಹೇಗೆ ಅಂದ್ರೆ ನಾನು ಹಾಡೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಏನೂ ನೋಡ್ತಾ ಇರ್ಲಿಲ್ಲ ಹಾಡಿದ್ಮೇಲೆ ವಾ ವಾಯ್ಸ್ ತುಂಬಾ ಚೆನ್ನಾಗಿದೆ ಅದು ಆ ಥಿಯೇಟರಲ್ಲಿ ಕೇಳುವಾಗ ಪ್ರೀಮಿಯರ್ ಶೋ ಥಿಯೇಟರಲ್ಲಿ ಕೇಳುವಾಗ ಅದ್ರದ್ದು ಫೀಲೇ ಬೇರೆ ನಮ್ಮ ವಾಯ್ಸನ್ನ ನಾವು ಥಿಯೇಟರಲ್ಲಿ ಕೇಳುವಾಗ ಅದ್ರದ್ದು ಹೇಳ್ತಾರಲ್ವ ತುಂಬಾನೇ ಖುಷಿಯಾಗಿ ಸಂಗೀತದಲ್ಲಿ ಇಷ್ಟೆಲ್ಲ ಮುಂದುವರಿತಿದ್ದೀರಲ್ವಾ ಮುಂದೆ ಏನಾದ್ರೂ ಫ್ಯೂಚರ್ ಅಲ್ಲಿ ಸಂಗೀತ ಕ್ಲಾಸ್ ಮಾಡಿ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ ಗಳಿಗೆ ಹೇಳಿಕೊಡೋ ಏನಾದ್ರು ಪ್ಲಾನ್ ಇದೆಯಾ ಇದೆ ನನ್ನಲ್ಲಿ ನಾನು ನಾನೇನೋ ಸಣ್ಣದ್ದು ಕಲ್ತಿದ್ರು ಅದನ್ನ ಹೇಳ್ಕೊಡೋ ಆಸೆ ಉಂಟು ಅದೇ ನಾನು ಇನ್ನು ಸ್ವಲ್ಪ ಕಲಿಬೇಕು ಒಂದು ಮಟ್ಟಕ್ಕೆ ಹೋಗ್ಬೇಕು ಆವಾಗ ಮಾತ್ರ ಅವರಿಗೂ ನನ್ನಲ್ಲೇನು ಅದನ್ನು ಶೇರ್ ಮಾಡ್ಬೋದಲ್ವಾ ನಂದೇನು ಇದು ಸ್ಟಾರ್ಟಿಂಗ್ ಸ್ಟೇಜ್ ಅಷ್ಟೇ ನಾನಿನ್ನು ಬಿಗಿನ ಬಿಗಿನರ್ ಸೊ ನಾನು ಇನ್ನು ತುಂಬಾ ಕಲಿಯೋದಿದೆ ನಾನು ಕಲ್ತು ಅದು ಏನ್ ಕಲ್ತಿದ್ದೇನೆ ಅದನ್ನ ಅವ್ರಿಗೆ ಹೇಳ್ಕೊಡುವ ಖಂಡಿತ ನನಗೊಂದು ಆಸೆ ನೀವು ಕಲ್ತು ಇನ್ನೂ ಒಂದು ಸಾವಿರಾರು ಜನಕ್ಕೆ ಕೊಡುವಂತಾಗ್ಲಿ ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಟ್ಯಾಲೆಂಟ್ ಇರುತ್ತೆ ಅದಕ್ಕೆ ಸರಿಯಾದ ವೇದಿಕೆ ಇದ್ದಿರಲ್ಲ ಸರಿಯಾದ ಗುರುಗಳು ಕೂಡ ಅಲ್ವಾ ಸೊ ಇದೊಂದು ಪುಟ್ಟ ಆಸೆ ಅಂತ ನಾನು ಹೇಳ್ತೀನಿ ಐ ಇನ್ನೊಂದು ಕೇಳಬೇಕು ಇವಾಗ ನೀವು ಸಾಕಷ್ಟು ವೇದಿಕೆಗಳಲ್ಲಿ ಹಾಡ್ತಾ ಇದ್ದೀರಾ ಹೀಗೆ ಹೆಸರು ಕೂಡ ಬರ್ತಾ ಇದೆ ಅಪ್ಪಮ್ಮನಿಗೆ ಏನು ಅನ್ನಿಸ್ತಾ ಇದೆ ಅದೇ ಹೇಳಿದೆ ಅಲ್ವಾ ಮೊದಲಿಂದ ಸಪೋರ್ಟಿವ್ ಅವ್ರದ್ದು ಇದ್ದೇ ಇದೆ ಇವನ್ ಈವಾಗ್ಲೂ ಕೂಡ ಮೊನ್ನೆ ಸರಸಿರಿ ಅಂತ ಒಂದು ಹೀಗೆ ಅವಾರ್ಡ್ ಎಲ್ಲ ಕೊಟ್ಟಾಗ ಅವರಿಗೇನೋ ಒಂದು ಖುಷಿ ಓ ಏನೋ ಒಂದು ಮಾಡ್ತಾ ಇದ್ದಾಳು ಆತರ ಅದೇ ಖುಷಿಯೇ ಹೇಳೋದು ಅವರಿಗೊಂದು ಅವರು ಜಾಸ್ತಿ ಶೇರ್ ಮಾಡೋದಿಲ್ಲ ಬಟ್ ಅವರಿಗೆ ತುಂಬಾ ಗೊತ್ತಾಗುತ್ತೆ ನನಗೆ ಖುಷಿ ಆಗಿದೆ ಅವರಿಗೆ ಆತರ ಖಂಡಿತ ಅಲ್ವಾ ತಮ್ಮ ಮಕ್ಕಳು ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಾಗ ಅವರಿಗೆ ಅದು ಯಾವ ರೀತಿ ಖುಷಿ ಆಗುತ್ತೆ ಅಂತ ಹೇಳ್ಕೊಳ್ಲಿಕ್ಕೆ ಆಗಲ್ಲ ಅಲ್ವಾ ಹಾಗೆ ಇನ್ನೊಂದು ಇವಾಗ ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತಿದ್ರು ಮುಂದೆ ಫ್ಯೂಚರಲ್ಲಿ ಪ್ ಹಾ ಮಾಡ್ಬೇಕು ಅಂದ್ರೆ ಹೇಗೆ ಅಂದ್ರೆ ಕೆಲವೊಂದು ಸಾಂಗ್ಗೆ ನಾನೇ ಒಂದ್ ಏನೋ ಒಂದು ಥೀಮ್ ಇಟ್ಕೊಂಡು ಕಂಪೋಸಿಷನ್ ಮಾಡೋದಿರ್ಲಿ ಅದಕ್ಕೆ ಲಿರಿಕ್ ಬರ್ದು ಅಂದ್ರೆ ಓನ್ ಆಗಿ ಏನೋ ಮಾಡಬೇಕು ಆ ತರ ಅದು ಇವು ಸುಷ್ಮಾ ವಿಜಾಡಿ ಅಂತ ಯೂಟ್ಯೂಬ್ ಚಾನಲ್ ಉಂಟು ಅದ್ರಲ್ಲೇ ನಂದೇ ಅದ ಏನೋ ನಾನೇ ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅನ್ನೋ ಒಂದು ಕೆಲವೊಂದು ಥಾಟ್ಸ್ ಓಕೆ ಗೊತ್ತಿಲ್ಲ ಅಂದ್ರೆ ಸ್ಟಾರ್ಟಿಂಗಲ್ಲಿ ಇದೇನೆ ಸಣ್ಣ ಪುಟ್ಟ ಆಲೋಚನೆಗಳು ಮಾಡ್ಬೇಕು ಅನ್ನೋದು ಏನೋ ಒಂದು ಅದು ಹೇಗೆ ಇರ್ಕೆ ಇರ್ಬೇಕಂದ್ರೆ ಅನ್ನೊಂದು ಯೂನಿಕ್ ಆಗಿ ಈ ತರ ಸುಷ್ಮಾ ಬಿಜೆಡಿ ಅಂದ್ರೆ ಈ ತರ ಅಂತ ಒಂದು ಪ್ರೊಫೈಲ್ ಕ್ರಿಯೇಟ್ ಆಗಬೇಕು ಖಂಡಿತ ಆದಷ್ಟು ಬೇಗ ಅದೆಲ್ಲ ನೆರವೇರ್ಲಿ ಅಂತ ಕೇಳ್ಕೊತೀನಿ ಆ ವೀಕ್ಷಕರೇ ಸುಷ್ಮಾ ಬಿಜೆಡಿ ಅಂತ ಯೂಟ್ಯೂಬ್ ಚಾನೆಲ್ ಇದೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವರಿಗೆ ಸಪೋರ್ಟ್ ಮಾಡಿ ಆಯ್ತಾ ಇಷ್ಟು ಹೊತ್ತು ನಿಮ್ಮ ಒಂದು ಸಂಗೀತದ ಜರ್ನಿಯ ಕುರಿತು ಹೇಳಿದರೆ ಇವಾಗ ನಿಮ್ಮ ಊರಿನ ಬಗ್ಗೆ ನಿಮ್ಮ ನಿಮ್ಮ ಊರು ಯಾವುದು ಸೊ ನೀವು ಎಲ್ಲಿ ಹುಟ್ಟಿ ಬೆಳೆದಿದ್ರಿ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಮೂಲತಃ ನಾನು ಅದೇ ಬೀಜಾಡಿ ಮುದ್ದೇ ಕಟ್ಟೆ ಅಂತ ಹೇಳ್ಬೋದು ಇವಾಗ ಬಿಜೆಡಿಯಲ್ಲಿ ನಾನು ಹುಟ್ಟಿದ್ದು ಅದೇ ಪ್ರೈಮರಿ ಸ್ಕೂಲ್ ಅಲ್ಲ ಅಲ್ಲೇ ಬಿಜೆಡಿ ಕೋಟೇಶ್ವರ ಅಂತ ಊರಲ್ಲ ಅಲ್ಲೇ ನಂದು ಪ್ರೈಮರಿ ಹೈಸ್ಕೂಲ್ ಅಲ್ಲ ಅಲ್ಲೇ ಆದದ್ದು ಅದೇ ಪಿಯು ಇಂದ ಆರನ್ ಶೆಟ್ಟಿ ಹೋದದ್ದು ಬಿಜೆಡಿ ಅಂತ ಹೇಳಿದಾಗ ಅದೇ ನೀವು ಅದೇ ಸುಷ್ಮಾ ಬಿಜಾಡಿ ಅಂತಾನೆ ಹೆಸರಿಟ್ಕೊಂಡೆ ನಾನು ಅಂದ್ರೆ ನಂದೇ ಆದ ಒಂದು ಪ್ರೊಫೈಲ್ ಸೊ ಅದೇ ನಮ್ದು ಊರಲ್ಲಿ ನಾನೇ ಒಂದ್ ರೆಕಾಗ್ನೈಸ್ ಆಗ್ಬೇಕು ಬಿಜಾಡಿ ಅಂದ್ರೆ ಸುಷ್ಮಾ ಬೀಜಾಡಿ ಸುಷ್ಮಾ ಬಿಜಾಡಿ ಅಂದ್ರೆ ಅವ್ರು ಬಿಜಾಡಿ ಅವರು ನಮ್ಮೂರವ್ ಅಂತ ನಮ್ಮೂರಿನವ್ರಿಗೆ ಒಂದು ಹೆಮ್ಮೆ ಆಗ್ಬೇಕು ಆತರ ಖಂಡಿತ ಅದು ಕೊಟೇಶ್ವರ ತಕ್ಷಣ ಕೊಡಿ ಹಬ್ಬ ಅಲ್ಲಿಂದ್ರು ನೀವು ಹಾಡಿದ್ರೂ ಅಥವಾ ಫಸ್ಟ್ ಒಂದು ಟೂ ತೌಸಂಡ್ ಟ್ವೆಂಟಿ ಟೂ ತೌಸಂಡ್ ನೈನ್ಟೀನ್ ಅಲ್ಲ ನರೇಶ್ ಕುಂದಾಪುರ್ ಅಂತ ಎಮ್ ಸಿ ಮಾಡ್ತಾ ಇದ್ರು ಅವರು ಕೆಲವೊಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಪ್ರೋಗ್ರಾಮ್ ಅವರೇ ಆಂಕರಿಂಗ್ ಕೂಡ ಅವರೇ ಮಾಡ್ತಾ ಇದ್ರು ಸಲ ಕೂಡ ಅಪರ್ಚುನಿಟಿ ಕೊಟ್ಟಿದ್ರು ಕೊಡಿ ಹಬ್ಬ ಟೈಮ್ ಅಲ್ಲಿ ಹಾಡಿದ್ದೆ ಅಂದ್ರೆ ದೊಡ್ಡ ದೊಡ್ಡ ಸಿಂಗರ್ಸ್ ಬಂದಿದ್ರು ಅವ್ರ ಜೊತೆ ನಾನ್ ಆಕ್ಚುಲಿ ತುಂಬಾ ಚಿಕ್ಕವಳಿದ್ದೆ ಆಗ ಟೆಂತ್ ಅಲ್ಲಿ ಇದ್ದೆ ಅನ್ಸುತ್ತೆ ಫಸ್ಟ್ ಫಸ್ಟ್ ಇಯರ್ ಪಿ ಯು ಆ ಒಂದು ಸ್ಟೇಜ್ ಅಲ್ಲಿರುವಾಗ ಅದು ಒಂದು ಖುಷಿ ಕೊಡಿ ಹಬ್ಬ ಅವಾಗ ಟೈಮ್ ಅಲ್ಲಿ ಅಂದ್ರೆ ಎಲ್ಲ ಊರ್ನವರೇ ಇರ್ತಾ ಇದ್ರಲ್ಲ ಊರಿನವರು ಇದ್ರೆ ಹಾಡುದಂದ್ರೆ ಇತ್ತಲ್ಲ ಅದೇನೋ ಒಂದ್ ಖುಷಿ ಅಲ್ವಾ ಎಸ್ ಕೋಟೇಶ್ವರ ಕುಂದಾಪುರ ಅಂದ್ ಕೂಡ್ಲೆ ನಮ್ದು ಭಾಷೆ ಭಾಷೆ ನೆನಪಾಗಿತ್ತಲ್ವಾ ಆ ನೀವ್ ಅದ್ರಲ್ಲಿ ಕೂಡ ಹಾಡಿದ್ರಿ ಅಲ್ವಾ ಕುಂದಾಪುರ ಭಾಷೆಯಲ್ಲಿ ಕೂಡ ಹಾಡಿದ್ರಿ ಅಲ್ವಾ ಕುಂದಾಪುರ ಹಾಡಿಲ್ಲ ಓಕೆ ಬಟ್ ಕುಂದಾಪುರ ಹಾಡಂದ್ರೆ ಇಷ್ಟಾನೆ ನಮ್ಗೆ ಒಂದೆರಡು ಲೈನ್ ಓಕೆ ಕದ್ದು ಕದ್ದು ನನ್ನೇ ಕಾಂತೇ

ಸೂಪರ್ ಕುಂದೊಬ್ರ ಭಾಷಿ ಕೇಂಬುಕೆ ಖುಷಿ ಇನ್ನ ಸಾಂಗ್ ಹೇಳಿದ್ರಂತೂ ಇತ್ತಲ್ಲ ಸಖತ್ ಖುಷಿ ಅಂತಲ್ಲ ಖಂಡಿತ ಈಗ ತ್ರಿಶಾಕ್ ಹೋದಾಗ ಅಲ್ಲೆಲ್ಲ ಶುದ್ಧ ಕನ್ನಡ ತುಳು ಮಾತಾಡ್ತಾ ಇದ್ರು ಅದೇ ನಮ್ದೊಂದ ಹೊಯಿಕ್ ಬರ್ಕದಲ್ಲಿ ಯಾರೋ ಒಬ್ರು ಹೌದು ನನ್ಗೊಂದ್ ಆಸೆ ನಾವ್ ಎಲ್ಲೇ ಹೋಗ್ಲಿ ಯಾವ್ದೇ ಪ್ಲೇಸಿಗೆ ಹೋಗ್ಲಿ ನಮ್ ಭಾಷೆನ್ ಬಿಟ್ಕೊಡಕ್ಕಾಗ ಅವರು ಅವ್ರು ಯಾವ್ದೇ ಭಾಷೆ ಮಾತಾಡ್ಲಿ ಶುದ್ಧ ಕನ್ನಡದಲ್ಲಿ ಮಾತಾಡ್ಲಿ ಬಟ್ ನಾವು ನಮ್ಮ ಕುಂದಾಪುರ ಭಾಷೆ ಮಾತಾಡ್ಲಿಕ್ಕೆ ಅಲ್ದ ಗೊತ್ತಾ ಆಕ್ಚುಲಿ ಅವರಿಗೆ ನಮ್ಮ ಭಾಷೆ ಕೇಂದ್ರ ನೀವು ಕುಂದಾಪುರದವ್ರು ಹೌದಾ ಅಲ್ದ ಕೇಂದ್ರ ಅಲ್ದ ಎಸ್ ಇವಾಗ ನೀವು ಇಷ್ಟು ಚಂದವಾಗಿ ಹಾಡ್ತಾ ಇದ್ರಿ ಹೇಗೆ ದಿನ ಪ್ರಾಕ್ಟೀಸ್ ಮಾಡ್ತೀರಾ ನೀವು ಅಂತ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇವಾಗ ನಾಳೆ ಏನೋ ಏನೋ ನಾಳೆ ಸಾಂಗ್ ಮಾಡ್ಬೇಕು ಯೂಟ್ಯೂಬ್ಗೆ ನಾನು ಆಕ್ಚುಲಿ ಈ ರಜೆ ಟೈಮಲ್ಲ ಯುಕುಲೆ ತಗೊಂಡಿದ್ದೆ ಪರ್ಚೇಸ್ ಮಾಡಿದ್ದೆ ಅದನ್ನ ಯೂಟ್ಯೂಬ್ ಅಲ್ಲಿ ಹೀಗೆ ಕಲಿತಾ ಕಲಿತಾ ಒಂದು ಹಾಫ್ ಅನ್ ಅವರ್ ಡೈಲಿ ಅಂತ ಅಲ್ಲ ಈಗ ನಾಳೆ ಸಂಡೇ ಆದ್ರೆ ಇವತ್ತು ಸಾಟರ್ಡೆಗೆ ಒಂದು ಹಾಫ್ ಅನ್ ಅವರ್ ಏನೋ ಒಂದು ಕಾರ್ಡ್ಸ್ನೆಲ್ಲ ತಗೊಂಡು ಪ್ಲೇ ಮಾಡೋದಿರ್ಬೋದು ಆತರ ಯೂಟ್ಯೂಬ್ ಅಲ್ಲಿ ನಾನು ಯುವಕುಲೇನ ಯೂಟ್ಯೂಬಲ್ಲೇ ಅಲ್ಲೇ ಕಲ್ತಿದ್ದು ಯೂಟ್ಯೂಬ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆದ್ರೆ ಮೇನ್ ಆಗಿ ಇಂಟ್ರೆಸ್ಟ್ ಇರ್ಬೇಕಷ್ಟೇ ಮತ್ತೆ ಏನಂದ್ರೆ ಈಗ ನಾಳೆ ಏನೋ ಶೋ ಇದೆ ಏನೋ ಒಂದು ಕಾಂಪಿಟೇಷನೋ ಏನೋ ಒಂದು ಕಾರ್ಯಕ್ರಮನೋ ಇದೆ ಅಂದ್ರೆ ಹಿಂದಿನ ದಿನ ಒಂದು ಹಾಫ್ ಅನ್ ಅವರ್ ಇರ್ಬೋದು ಒನ್ ಅವರ್ ಇರ್ಬೋದು ಅದಕ್ಕೆ ಒಂದು ಟೈಮ್ ಕೊಡ್ತಾ ಇದ್ದೆ ಆ ಮತ್ತೆ ಏನಂತ ಹೇಳಿದ್ರೆ ಯಾವ್ದೊಂದು ಸಾಂಗ್ ಹೊಸದ್ ಈಗ ಫಿಲ್ಮ್ ಅಲ್ಲೇ ಅಷ್ಟೊತ್ತಿಗೆ ಓ ಇದು ಹೊಸ ಸಾಂಗ್ ಒಂದ್ ಬಯಲ್ ಬಂದ್ಬಿಡುತ್ತೆ ಅದೇ ಒಂದ್ ಪ್ರಾಕ್ಟೀಸ್ ಅಂತ ಹೇಳ್ಬಹುದು ಆತರ ಮತ್ತೆ ಕೇಳಿ 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 ಏನೋ ಒಂದು ಖಂಡಿತ ಯಾಕಂತಂದ್ರೆ ಸಿಂಗಿಂಗ್ ನಾವ್ ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಎಲ್ಲದಕ್ಕಿಂತ ಡೈಲಿ ಭಜನೆ ಮಾಡ್ತಾ ಇದ್ದೆ ಅಲ್ಲ ಅದೊಂದು ನಂಗೆ ಪ್ಲಸ್ ಅಂತ ಹೇಳ್ಬೋದು ಇವಾಗ್ಲೂ ಮಾಡ್ತಾ ಇದ್ದೆ ನಾನು ಈವನ್ ನಾನು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಒಂದು ಹಾಫ್ ಆನ್ ಅವರ್ ಭಜನೆ ಏನೋ ಮಾಡ್ತಾ ಇದ್ರೆ ಅದೇನೋ ಒಂದು ವಾಯ್ಸಿಗೆ ಒಂದು ರುಟೀನ್ ಆದಾಗ ಆಗುತ್ತೆ ಖಂಡಿತ ಹೌದು ಐಸ್ ಇನ್ನೊಂದ್ ಕೇಳ್ಬೇಕು ಇವಾಗ ನೀವು ಹಾಡ್ತಿರಲ್ವಾ ಸೊ ವಾಯ್ಸ್ ನ ಯಾವ ರೀತಿಯಲ್ಲಿ ಕೇರ್ ಮಾಡ್ತೀರಾ ಯಾಕಂತಂದ್ರೆ ಕೆಲವ್ರು ಹೇಳ್ತಾರೆ ಈ ಕೋಲ್ಡ್ ಕುಡಿಲಿಕ್ಕಿಲ್ಲ ಐಸ್ ಕ್ರೀಮ್ ತಿನ್ಲಿಕ್ಕಿಲ್ಲ ಹೀಗೆಲ್ಲ ಇದ್ದಾರೆ ನೀವು ಹೇಗೆ ನಿಮ್ಮ ವಾಯ್ಸ್ ಕೇರ್ ಮಾಡ್ತೀರಾ ಅಂತ ಆ್ಯಕ್ಚುಲಿ ನಾನು ಐಸ್ ಕ್ರೀಮ್ ಲವರ್ ನಾನು ಕೆಲವರು ಹೇಳ್ತಾರೆ ಮ್ಯೂಸಿಕ್ ಸಿಂಗರ್ ಐಸ್ ಕ್ರೀಮ್ ತಿನ್ನಬಾರ್ದು ಹಾಗೆ ಹೀಗೆ ಅಂತಲ್ಲ ನಾನಂತೂ ನಾಳೆ ಏನೋ ಒಂದು ಕಾಂಪಿಟೇಷನ್ ಇಂಪಾರ್ಟೆಂಟ್ ಇದ್ದರು ಐಸ್ ಕ್ರೀಮ್ ತಿನ್ನೋದಂತೂ ಬಿಡೋದಿಲ್ಲ ಆ ಥರ ಮತ್ತೆ ಹಾಗೆ ಏನಾದರೂ ಈಗ ಹೋಗ್ಬೇಕಂದ್ರೆ ಏನೋ ಒಂದು ಕಾಳು ಕಷಾಯ ಇರ್ಬೋದು ಆತರ ಥರ ಏನಾದರೂ ಸ್ವಲ್ಪ ಕುಡ್ದು ಏನೋ ಒಂದು ವಾಯ್ಸ್ನ ಕೇರ್ ಮಾಡ್ತಾ ಕೇರ್ ಮಾಡ್ತಾ ಇದ್ವಿ ಅಲ್ವಾ ಎಸ್ ಇವಾಗ ಈ ಕಾರ್ಯಕ್ರಮದ ಮುಖಾಂತರ ಯಾರಿಗಾರು ಥ್ಯಾಂಕ್ಸ್ ಹೇಳಲಿಕ್ಕೆ ಆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ಮೊದಲನೇದಾಗಿ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತಾನೆ ಅದೇ ಇಲ್ಲಿವರೆಗೆ ಬರ್ಲಿಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು ಅಂದ್ರೆ ಇದು ಸಣ್ಣ ಸ್ಟೇಜ್ ಇರ್ಬೋದು ಅಂದ್ರೆ ನಾನು ಬಿಗಿನರ್ ಆದರೂ ಕೂಡ ಇಲ್ಲಿವರೆಗೆ ಏನೋ ಒಂದು ನನ್ನನ್ನ ಗುರುತಿಸುವಂಥದ್ದು ಇರ್ಬೋದು ಏನೋ ಒಂದು ನನಗೊಂದು ಸಪೋರ್ಟಿವ್ ಆಗಿದ್ದದ್ದು ನನ್ನ ಫ್ಯಾಮಿಲಿ ಸೊ ಫ್ಯಾಮಿಲಿಗೆ ಯಾವತ್ತು ನಾನು ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ತುಂಬ ಜನ ಸಪೋರ್ಟ್ ಆಗಿದ್ದಾರೆ ಎಲ್ಲರೂ ಸಪೋರ್ಟಿವ್ ಅಂತಲೇ ಹೇಳ್ಬೋದು ಅವ್ರಿಗೆ ಫ್ರೆಂಡ್ಸ್ ಇರ್ಬೋದು ರಿಲೇ ರಿಲೇಟಿವ್ಸ್ ಇರ್ಬೋದು ಹಾಗೆ ನನಗೆ ಗೊತ್ತಿಲ್ಲದೇನೋ ಗೊತ್ತಿದ್ದು ಅಂದರೆ ಯಾರೆಲ್ಲ ನನಗೆ ಬ್ಯಾಕ್ ಸಪೋರ್ಟರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ ಹಾಗೆ ಇವಾಗ ಡೈಜಿ ಜಿ ನೀವು ಇಂಟ್ರೊಡ್ಯೂಸ್ ಮಾಡಲಿ ಇಂಟರ್ವ್ಯೂ ಕರೆದಿದ್ದೀರಾ ಸೊ ನಿಮಗೆ ಒಂದು ರೆಕಮೆಂಡ್ ಮಾಡಿದ ನಮ್ಮದೊಬ್ರು ಸಂದೇಶ್ ಶೆಟ್ಟಿ ಸರ್ ಅಂತ ಇದ್ದಾರೆ ಅವರು ಅವರು ಇವಾಗ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವ ಹಾಗ್ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಇವಾಗ ಪ್ರತಿಭೆಗಳಿಗೆ ಸಪೋರ್ಟಿವ್ ಸಪೋರ್ಟರ್ ಇದ್ರೆ ಮಾತ್ರನೇ ನನಗೆ ಅಂತ ನನ್ನ ಒಂದು ಅಭಿಪ್ರಾಯ ಸೊ ಅದೇ ಈಗ ನಾವೇನೋ ಒಂದು ಮನೆಯಲ್ಲೇ ಏನೋ ಪ್ರಾಕ್ಟೀಸ್ ಮಾಡ್ತಾ ಇರ್ತವೆ ಏನೋ ಒಂದ್ ಅದು ಹೈಡಲ್ಲೇ ಇರುತ್ತೆ ಒಬ್ರು ಅವಕಾಶ ಕೊಡ್ತಾರೆ ಇವಾಗ ನೀವು ಡೈ ಜಿ ವರ್ಲ್ಡ್ ನೀವೀಗ ಒಂದು ಅವಕಾಶ ಕೊಟ್ಟಿದ್ರಿ ಈ ತರ ಒಂದು ಏನೋ ಒಂದು ಕಾರ್ಯಕ್ರಮ ಕ್ಲಾಸಿಕ್ ಟೈಮ್ ಅಂತ ಸೊ ಅದಕ್ಕೊಂದು ಅವಕಾಶ ಕೊಟ್ರಿ ಸೊ ನಾನೇನೋ ಒಂದು ಪರಿಚಯ ಅದೇ ಇಲ್ಲಿ ತಕ್ಕ ಒಂದ್ ಸಣ್ಣ ಅಂದ್ರೆ ನನ್ನಲ್ಲಿ ಏನೋ ಒಂದ್ ಸಣ್ಣ ಒಂದು ಪ್ರತಿಭೆಗೆ ಒಂದ್ ದೊಡ್ಡ ಅವಕಾಶ ನಿಮ್ದು ಅಂತ ಹೇಳ್ಬೋದು ಸೊ ನಾನ್ ಸಂದೇ ಸರಿಗೆ ಅದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ಅದೇ ಸಪೋರ್ಟಿವ್ ಆಗಿ ಎಲ್ಲ ಇದ್ದ ಯಾರೆಲ್ಲ ನಂಗೆ ಸಪೋರ್ಟಿವ್ ಮಾಡಿದ್ದಾರೆ ಅವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿಕ್ ಇಷ್ಟಪಡ್ತಾನೆ ಸೊ ನನ್ನ ಮ್ಯೂಸಿಕ್ ಜರ್ನಿಯಲ್ಲಿ ತುಂಬಾ ಜನ ಇದ್ದಾರೆ ಸಪೋರ್ಟಿವ್ ಮಾಡಿದವರು ಸಹ ಅವರಿಗೆಲ್ಲರಿಗೂ ಅದೇ ಈ ಒಂದು ವೇದಿಕೆ ಮೂಲಕ ನಾನು ಖಂಡಿತ ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಕೂಡ ಸಪೋರ್ಟ್ ಎನ್ನುವಂತ ಬೇಕೇ ಬೇಕಾಗಿರುತ್ತೆ ಅಲ್ವಾ ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಒಂದು ಸಂಗೀತದ ಜರ್ನಿಯ ಕುರಿತು ನಮಗೆ ತಿಳಿಸ್ಕೊಟ್ರಿ ಹಾಗೆ ನಿಮ್ಮ ಒಂದು ಇಂಪಾದ ಧ್ವನಿಯ ಮೂಲಕ ಸಾಕಷ್ಟು ಸಾಂಗ್ಸ್ಗಳನ್ನು ಕೂಡ ಹಾಡಿದ್ರಿ ಹೀಗೆ ನಿಮ್ಮ ಸಂಗೀತದ ಜರ್ನಿ ಅನ್ನುವಂಥದ್ದು ಯಶಸ್ಸಿನಿಂದ ಸಾಗಲಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮವನ್ನು ಕೂಡ ಚೆಂದ ಕಾಣಿಸಿಕೊಟ್ಟಿದ್ದೀರಿ ನಿಮಗೆ ದಯಜಿ ಒಳ ಕಡೆಯಿಂದ ಧನ್ಯವಾದಗಳು ಖಂಡಿತ ನೋಡಿದ್ರಲ್ಲ ವೀಕ್ಷಕರ ಇಷ್ಟು ಹೊತ್ತುಗಳ ಕಾಲ ಸುಷ್ಮಾ ಬಿಜಾಡಿ ಅವರ ಸಂಗೀತದ ಜರ್ನಿಯನ್ನು ಇದೇ ಹೊತ್ತಿನ ಕಾರ್ಯಕ್ರಮ ಕ್ಲಾಸಿಕ್ ಟೈಮ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈ ಜಿ ವೈ ಟು ಫೋರ್ ಸೆವೆನ್